ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಈ ವಿಡಿಯೋದೊಳಗಡೆ ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ ಪ್ರಮುಖ ಪ್ರಶಸ್ತಿಗಳು ಯಾರ್ಯಾರು ತಗೊಂಡಿದ್ದಾರೆ ಸೊ ಯಾವ ಪ್ರಶಸ್ತಿಗಳನ್ನ ಯಾರ್ಯಾರು ಪ್ರದಾನ ಮಾಡಲಾಯ್ತು ಅಂತ ಸೊ ಮುಂಗ್ ಬಿಎಂಟಿಸಿ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟ್ ರಿಲೇಟೆಡ್ ಆಗಿರಬಹುದು ಅದೇ ರೀತಿ ಕೆ ಎಸ್ ಆಗಿರ್ಬೋದು ಅಂಡ್ ನೆಕ್ಸ್ಟ್ ಬರ್ತಕ್ಕಂತಹ ಈ ಎಸ್ ಎಸ್ ಸಿ ಏನೇನು ಕರಿತಿದನೋ ಇವಾಗ ಸದ್ಯಕ್ಕೆ ಏನ್ ನೋಟಿಫಿಕೇಶನ್ ಆಗಿದೋ ಈ ಎಲ್ಲ ಎಕ್ಸಾಮ್ ಸಂಬಂಧಪಟ್ಟಂಗೆ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಾವೇನ್ ನೋಡ್ತಾ ಇದ್ವಿ ಅಂತಂದ್ರೆ ನೊಬೆಲ್ ಅವಾರ್ಡ್ಸ್ ಅಥವಾ ಬೇರೆ ಬೇರೆ ಯಾವ್ಯಾವ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಗೊಂಡಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿಗಳು ಯಾವಿದಾವೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಇದ್ವಿ ಹಂಗಾದ್ರೆ ಸೊ ಮೊದಲೇದಾಗಿ ನಾವು ಸ್ಟಾರ್ಟ್ ಮಾಡೋದು ಯಾವ್ದ್ರಿಂದ ಅಂತಂದ್ರೆ ನೊಬೆಲ್ ಪ್ರಶಸ್ತಿಯಿಂದ ಪ್ರಪಂಚದ ಅಥವಾ ನಮ್ಮ ಜಗತ್ತಿನಲ್ಲೇ ಎದ್ದಿರ್ತಕ್ಕಂತಹ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತದ ಅವಾರ್ಡ್ ಅಂತಾನೆ ಹೇಳ್ತೀವಿ ಸೊ ಹಂಗಾದ್ರೆ ನೊಬೆಲ್ ಪ್ರಶಸ್ತಿ ಜಗತ್ತಿನೊಳಗಡೆ ಧರ್ಮ ದೇಶ ಜನಾಂಗ ಲಿಂಗ ತಾರತಮ್ಯ ಇಲ್ಲದೆ ಮನುಕುಲದ ಕಲ್ಯಾಣಕ್ಕಾಗಿ ಕೊಡ್ತಕ್ಕಂತಹ ಪ್ರಪಂಚದ ಅತಿ ದೊಡ್ಡ ಪ್ರಶಸ್ತಿ ಯಾವುದು ಅಂತಂದ್ರೆ ಈ ಒಂದು ನೊಬೆಲ್ ಪ್ರಶಸ್ತಿ ಅಂತ ಹೇಳ್ತಿವಿ ಪರ್ಟಿಕ್ಯುಲರ್ ಆಗಿ ಯಾವ್ದೇ ಒಂದು ಧರ್ಮಕ್ಕೆ ಕೊಡಂಗಿಲ್ಲ ಪರ್ಟಿಕ್ಯುಲರ್ ಆಗಿ ಯಾವ್ದೇ ಒಂದು ಲಿಂಗ ಅಂತ ಕೊಡಂಗಿಲ್ಲ ಹೌದಾ ಸೊ ಯಾವ್ದೇ ಒಂದು ಭೇದ ಭಾವ ಇಲ್ದನೆ ಎಲ್ಲರಿಗೂ ಕೊಡ್ತಕ್ಕಂತಹ ಅಥವಾ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಏನ್ ಕೊಡ್ತಾರೆ ಅಂತ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ ಹಾಗಾದ್ರೆ ನೊಬೆಲ್ ಪ್ರಶಸ್ತಿ ಸ್ಟಾರ್ಟ್ ಆಗಿದ್ ಎಲ್ಲಿಂದ ಅಂತಂದ್ರೆ ನೊಬೆಲ್ ಅನ್ನೋ ಹೆಸರು ಅಲ್ಫೋರ್ಡ್ ನೊಬೆಲ್ ಅಂತ ಹೇಳ್ತೀವಿ ಸೊ ಒಬ್ಬ ಸೈಂಟಿಸ್ಟ್ ಹೆಸರು ಅದು ಸೊ ಡೈನಮೆಟ್ ಮತ್ತು ಜಿಲಾಟಿ ಏನ್ ಮಾಡ್ತಾರೆ ಅಂತಾರ ಅಲ್ಫರ್ಡ್ ನೊಬೆಲ್ ಅವ್ರು ಕಣ್ಣಿಡ್ದಿರ್ತಾರೆ ಸೊ ಹಾಗಾಗಿ ಅವ್ರ ಸಾಯುವ ಒಂದ್ ವಿಲ್ ಬರೆದಿಡ್ತಾರೆ ನಾನ್ ಸತ್ ಮೇಲೆ ನನ್ನ ಆಸ್ತಿ ಏನಿದೆ ಅದೆಲ್ಲನೂ ಏನಾಗಿರ್ಬೇಕು ಅಂತಾರ ಸಾಧಕರಿಗೆ ಹೋಗ್ಬೇಕು ಸ್ಪೆಷಲಿ ಯಾವ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಸಜೆಸ್ಟ್ ಮಾಡ್ತಾರೆ ಈ ಕೆಲವೊಂದಿಷ್ಟು ಕ್ಷೇತ್ರದೊಳಗಡೆ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೋಗ್ಬೇಕು ಅಂತ ಬಿಟ್ಟು ವಿಲ್ ಬರದಿಡ್ತಾರೆ ಸೊ ಅದರ ಪ್ರಕಾರ ಅವ್ರ ಡೆತ್ ಕೂಡ ಆಗತ್ತ ಅವ್ರ ಡೆತ್ ಆದ ನಂತರ ಹತ್ತೊಂಬತ್ ನೂರ ಒಂದ್ರೊಳಗಡೆ ನೊಬೆಲ್ ಫೌಂಡೇಶನ್ ಅಂತಕ್ಕಂತ ಒಂದ್ ಫೌಂಡೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಯಾವ್ದು ಅಂತಾರ ನೊಬೆಲ್ ಫೌಂಡೇಶನ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಒಂದ್ರೊಳಗಡೆ ನೊಬೆಲ್ ಫೌಂಡೇಶನ್ ಅಂತ ಫೌಂಡೇಶನ್ ಸ್ಟಾರ್ಟ್ ಆಗತ್ತ ಸೊ ಹಾಗಾದ್ರೆ ಐದು ಕ್ಷೇತ್ರಗಳಿಗೆ ಈ ಪ್ರಶಸ್ತಿನ ಏನ್ ಮಾಡ್ತಿರ್ತಾರೆ ಅಂತಾರ ಪ್ರಧಾನ ಮಾಡ್ತಾರೆ ಐದು ಕ್ಷೇತ್ರಗಳಿಗೆ ಪ್ರಧಾನ ಮಾಡ್ತಾರೆ ಯಾವ್ದು ಅಂತರ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಭೌತಶಾಸ್ತ್ರ ಆಗಿರ್ಬೋದು ರಸಾಯನ ಶಾಸ್ತ್ರ ಆಗಿರ್ಬಹುದು ಸಾಹಿತ್ಯ ಆಗಿರ್ಬೋದು ಮತ್ತು ಶಾಂತಿ ವಿಭಾಗ ಆಗಿರ್ಬೋದು ಸೊ ಈ ಎಲ್ಲಾ ಕ್ಷೇತ್ರದಿಂದ ಏನ್ ಮಾಡ್ತಾರೆ ಅಂದ್ರೆ ಈ ಎಲ್ಲಾ ಕ್ಷೇತ್ರದೊಳಗಡೆನು ಇವರು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಸ್ಪೆಷಲಿ ಐದು ಕ್ಷೇತ್ರಕ್ಕಾಗಿ ಬೇಸಿಕಲಿ ಸ್ಟಾರ್ಟಿಂಗ್ ಇಂದ ಏನಾಗ್ತತಿ ಅಂದ್ರೆ ಅರ್ಥಶಾಸ್ತ್ರ ಪ್ರಶಸ್ತಿಗೆ ಕೊಡ್ತಾ ಇರಂಗಿಲ್ಲ ಬಟ್ ಬರ್ತಾ ಬರ್ತಾ ಏನ್ ಮಾಡ್ತಾರೆ ಅಂತಾರ ಹತ್ತೊಂಬತ್ ನೂರ ಅರವತ್ತ ಅರವತ್ತೆಂಟರೊಳಗಡೆ ಅರ್ಥ ಅರ್ಥಶಾಸ್ತ್ರಕ್ಕೂ ಕೊಡ್ಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಆಗತ್ತೆ ಸೊ ಹಾಗಾದ್ರೆ ಸ್ಟಾರ್ಟಿಂಗ್ ಒಳಗಡೆ ಐದು ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ಲಾಗತ್ತೆ ಇದರ ಜೊತೆಗೆ ಹತ್ತೊಂಬತ್ ನೂರ ಅರವತ್ತೆಂಟರೊಳಗಡೆ ಅರ್ಥಶಾಸ್ತ್ರ ವಿಭಾಗದಲ್ಲಿನೂ ನೊಬೆಲ್ ಪ್ರಶಸ್ತಿಯನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗಡೆ ಮೊದಲ ಪ್ರಶಸ್ತಿಯನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಧಾನ ಮಾಡ್ತಾರೆ ಹಾಗಾದ್ರೆ ಮೊದಲ ಪ್ರಶಸ್ತಿ ನಮ್ ಗೊತ್ತು ಫಿಶ್ ಮತ್ತು ಜಾನ್ ಟಿಬ್ಬರ್ಲಿನ್ ಅಂತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಹಂಚಿಕೆ ಆಗುತ್ತೆ ಸೊ ಪ್ರಧಾನ ಮಾಡ್ತಕ್ಕಂತ ಸ್ಥಳ ಯಾವುದು ಅಂತ ನೋಡಿದ್ರೆ ಸ್ವಿಡನ್ ಇನ್ನ ಸ್ಟಾಕ್ ಹೋಮ್ ಅಂತ ಹೇಳ್ತೀರಿ ಎಲ್ಲಿ ಪ್ರಧಾನ ಮಾಡ್ತಾರೆ ಈ ಪ್ರಶಸ್ತಿಯನ್ನು ನೋಡಿದ್ರೆ ಸ್ವಿಡನ್ ಇ ಸ್ಟಾಕ್ ಹೋಮ್ ಒಳಗಡೆ ಈ ಪ್ರಶಸ್ತಿ ಪ್ರಧಾನ ಆಗತ್ತ ಹಾಗಾದ್ರೆ ಸ್ವೀಡನ್ ದೇಶದ ಅಲ್ಫರ್ಡ್ ನೊಬೆಲ್ ಅವ್ರ ಹೆಸರು ಒಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಸೊ ಹಾಗಾದ್ರೆ ಅಲ್ಫರ್ಡ್ ನೊಬೆಲ್ ಅವ್ರು ಏನನ್ನ ಕಂಡು ಹಿಡಿತಾರೆ ಅಂತಂದ್ರೆ ಡೈನಮೆಟ್ ಮತ್ತು ಜಲಾಟಿನ್ ಅನ್ನ ಕಂಡ ನಾನು ಮೆನ್ಷನ್ ಮೆನ್ಶನ್ ಮಾಡಿದೆ ಸೊ ಡೈನಮೆಟ್ ಮತ್ತು ಜಲಾಟಿನ್ ಅನ್ನ ಕಂಡು ಹಿಡಿದಿರ್ತಾರೆ ಯಾರು ಅಂತರ ಅಲ್ಫರ್ಡ್ ನೊಬೆಲ್ ಅವರು ಸೊ ಹಾಗಾದ್ರೆ ನೊಬೆಲ್ ಸಂಶಸ್ತದ ಸ್ಪೋ ಅಂದ್ರೆ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡದೇ ಇದಕ್ಕೆ ಅಂದ್ರೆ ಕೆಲವೊಂದಿಷ್ಟು ಕ್ಷೇತ್ರದ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಏನಾಗುತ್ತೆ ಅಂತ ಈ ಒಂದು ನೊಬೆಲ್ ಪ್ರಶಸ್ತಿ ಹೋಗುತ್ತೆ ಸೊ ಹಂಗಾದ್ರೆ ಇಲ್ಲಿ ತಮ್ಮ ಒಂದು ಸಂಪತ್ತಿನ ಎಷ್ಟು ಅಂತಂದ್ರೆ ತೊಂಬತ್ನಾಲ್ಕರಷ್ಟು ಭಾಗವನ್ನ ಏನ್ ಕೊಡ್ಬೇಕು ಅಂದ್ರೆ ಮನುಕುಲಕ್ಕೆ ಅರ್ಪಣೆ ಮಾಡ್ತಾರೆ ಯಾರು ಅಂದ್ರೆ ಅಲ್ಫಾ ನೊಬೆಲ್ ಅವರು ಅಂದ್ರೆ ತಮ್ಮ ಜೀವಮಾನ ಅಂದ್ರ ಟೋಟಲ್ ತಮ್ಮ ಜೀವಿತಾವಧಿಯೊಳಗಡೆ ದುಡಿದಿರ್ತಕ್ಕಂಥ ಏನ್ ಇರುತ್ತೋ ಅದ್ರೊಳಗಡೆ ಇರ್ತಕ್ಕಂಥ ಸಂಪತ್ತಿನ ತೊಂಬತ್ನಾಲ್ಕು ಪರ್ಸೆಂಟ್ ಯಾರಿಗೆ ಕೊಡ್ಬೇಕು ಅಂತಂದ್ರೆ ಈ ಒಂದು ಮನುಕುಲಕ್ಕೆ ಕೊಡುಗೆ ಕೊಡ್ಬೇಕು ಅಂತ ಹೇಳಿಬಿಟ್ಟು ವಿಲ್ ಬರೆದಿಟ್ಟಿರ್ತಾರೆ ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾ ಕೂಡ ಹೋಗ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರೊಳಗಡೆ ಎರಡ್ ಸಾವಿರದ ಇಪ್ಪತ್ ಫಸ್ಟ್ ಟೈಮ್ ಅದೊಂದು ನೆನಪಿರ್ಲಿ ಪಾಯಿಂಟ್ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿನ ತಗೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರ ವ್ಯಕ್ತಿ ಯಾರು ಅಂತ ಎಕ್ಸ್ ರೇಸ್ಗಳನ್ನ ಕಂಡಿಡುದಕ್ಕಾಗಿ ವಿಲಿಯಂ ರಾಂಟಜನ್ ಅವ್ರ ಏನ್ ಮಾಡ್ತಾರೆ ಅಂತ ಪ್ರಶಸ್ತಿಯನ್ನ ತಗೊಳ್ತಾರೆ ಮೊದಲ ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ಯಾರಿಗೆ ಅಂತಂದ್ರೆ ಎಕ್ಸ್ ರೈಸ್ಗಳನ್ನ ಕಂಡಿಡ್ದಕ್ಕಾಗಿ ವಿಲಿಯಂ ರಾಂಟಿಜನ್ ಅಂತ ಹೇಳ್ತೀವಿ ಸೊ ವಿಲಿಯಂ ರಾಂಟಜನ್ ಅವ್ರಿಗೆ ಭೌತಶಾಸ್ತ್ರ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರೆ ಅಂತಾರ ನೊಬೆಲ್ ಪ್ರಶಸ್ತಿಯನ್ನ ತಗೊಳ್ತಾರೆ ಯಾರು ಅಂತರ ವಿಲಿಯಂ ರಾಂಟಿಜನ್ ಅವರು ಹಂಗಾದ್ರೆ ಐದು ಕ್ಷೇತ್ರಗಳ ವಿಭಾಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರೋದೇನು ಅಂತಂದ್ರೆ ಇವಾಗ ನಾವು ನೋಡ್ತಾ ಇರೋದು ಯಾವ್ದು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಶಸ್ತಿಯನ್ನ ನೋಡ್ತಾ ಇದೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ಯಾರಿಗ್ ಕೊಡ್ಲಾಯ್ತು ಅಂತ ನೋಡೋದಾದ್ರೆ ಹೌದಾ ಯಾರಿಗ್ ಕೊಡ್ಲಾಯ್ತು ಅಂತಾರ ಹಂಗೇರಿಯಾದ ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಹಂಗೇರಿಯಾ ದೇಶದ ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಅಮೆರಿಕದ ಡ್ರೂ ವೈಸ್ಮಾಂಡ್ ಇವ್ರಿಬ್ರಿಗೂ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ವೈದ್ಯಕೀಯ ನೊಬೆಲ್ ಶಾಸ್ತ್ರದ ಪ್ರಶಸ್ತಿಯನ್ನ ಅಂದ್ರೆ ಈ ಒಂದು ನೊಬೆಲ್ ಶಾಸ್ತ್ರದ ಪ್ರದೇಶಿಯ ಪ್ರಶಸ್ತಿಯನ್ನ ವೈದ್ಯಕೀಯ ಕ್ಷೇತ್ರದೊಳಗೆ ಇಬ್ಬರು ಸೇರ್ಕೊಂಡು ಕೊಡ್ತಾರೆ ಒಬ್ರು ಯಾರು ಅಂತಾರ ಹಂಗೇರಿ ದೇಶದ ಕ್ಯಾಟಲಿನ್ ಕ್ಯಾರಿಕೋ ಮತ್ತಿ ಇನ್ನೊಬ್ರು ಯಾರು ಅಂತಾರ ಅಮೆರಿಕದ ಡ್ರೂ ವೈಸ್ಮಾಂಡ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಈ ವೈದ್ಯಕೀಯ ಪ್ರಶಸ್ತಿ ಸಿಗುತ್ತೆ ಹಾಗಾದ್ರೆ ಈ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದ್ರ ನೋಡಿದ್ರೆ ಎಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಅಂತ ಹೇಳ್ತೀವಿ ಏಟ್ ಪಾಯಿಂಟ್ ತ್ರೀ ಕ್ರೋರ್ಸ್ ದುಡ್ಡನ್ನ ಅಥವಾ ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಾರ ಎಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಹಾಗಾದ್ರೆ ಪ್ರಸ್ತುತ ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾರ್ ತಗೊಂಡ್ರು ಅಂತ ಇವ್ರಿಬ್ರಿಗೂ ಕೊಡ್ತಾರೆ ಹಾಗಾದ್ರೆ ಭೌತಶಾಸ್ತ್ರದ ಪ್ರಶಸ್ತಿಯನ್ನ ಈ ವರ್ಷ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಯಾರಿಗೆ ಕೊಟ್ರು ಭೌತಶಾಸ್ತ್ರ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ರು ಅಂತ ನೋಡಿದ್ರೆ ಸೊ ಇಲ್ಲಿ ಆಮೇಲೆ ಇಲ್ಲಿ ಒಂದ್ ಇನ್ನೊಂದ್ ಪಾಯಿಂಟ್ ನೆನ್ಪಿಟ್ ಕೊಡ್ರಿ ಇವರಿಬ್ರು ವೈದ್ಯಕೀಯ ಕ್ಷೇತ್ರ ತಗೊಂಡಿದ್ ಯಾವ ಪರ್ಪಸ್ ಆಗಿ ಯಾವ್ದ್ರೊಳಗೆ ಸಾಧನೆಯನ್ನು ಮಾಡಿ ಅಂತಾರೆ ಕೋವಿಡ್ ನೈನ್ಟೀನ್ ಸೋಂಕಿನ ವಿರುದ್ಧ ಮೊದಲ ಲಸಿಕೆ ಮೊದಲ ಲಸಿಕೆನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯಾರು ಅಂತಾರೆ ಇವರಿಬ್ಬರುನು ಸೊ ಹಾಗಾಗಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಲಸಿಕೆಯನ್ನ ಕಂಡಿಡೋದಕ್ಕಾಗಿ ಇವ್ರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ ಅದೇ ರೀತಿ ಭೌತಶಾಸ್ತ್ರದೊಳಗಡೆ ಶಾಸ್ತ್ರದೊಳಗಡೆ ನೊಬೆಲ್ ಪ್ರಶಸ್ತಿಯನ್ನ ತಗೊಂಡವ್ರು ಯಾರು ಅಂತ ನೋಡಿದ್ರೆ ಪಿಯರೆ ಅಗೋಸ್ಟಿನಿ ಅಂತ ಹೇಳ್ತು ಪಿಯರೆ ಅಗೋಸ್ಟಿನಿ ಅಮೆರಿಕ ದೇಶದವ್ರು ಏನ್ ಮಾಡ್ತಾರೆ ಅಂತಾರೆ ಈ ಒಂದು ಪ್ರಶಸ್ತಿಯನ್ನ ತಗೊಳ್ತಾರೆ ಹಾಗಾದ್ರೆ ಇನ್ನೊಬ್ರು ಯಾರು ಅಂತಂದ್ರ ಪೆರೆಂಕ್ ಕ್ರೌಜ್ ಜರ್ಮನಿ ದೇಶದವರು ಅವ್ರು ಬಿಟ್ರೆ ಅಣಯ್ಯಲ್ ಹುಯಲಿಯರ್ ಸ್ವೀಡನ್ ದೇಶದವರು ಈ ಮೂರು ಜನ ಸೇರ್ಕೊಂಡು ಈ ಒಂದು ಭೌತಶಾಸ್ತ್ರದ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಹಾಗಾದ್ರೆ ಯಾರ್ಯಾರು ಅಂತಾರ ಅಮೆರಿಕದ ಪಿಯರ್ ಎ ಅಗಸ್ಟಿನಿ ನೆಕ್ಸ್ಟ್ ಪೆರೆಂಕ್ ಕ್ರೌಜ್ ಯಾವ ದೇಶದವರು ಅಂತ ಜರ್ಮನಿ ದೇಶದವರು ನೆಕ್ಸ್ಟ್ ಸ್ವೀಡನ್ ದೇಶದ ಅಣ್ಣ ಹುಯ್ಲಿಯರ್ ಅಂತ ಹೇಳ್ತೀವಿ ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರ ಭೌತಶಾಸ್ತ್ರ ಪ್ರಶಸ್ತಿನ ತಗೊಳ್ತಾರೆ ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂದ್ರ ಭೌತಶಾಸ್ತ್ರ ಹೌದು ಬಟ್ ಭೌತಶಾಸ್ತ್ರದೊಳಗಡೆ ಅಂದ್ರೆ ವಸ್ತುಗಳಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಾನ್ಸ್ ಮತ್ತು ಡೈನಾಮಿಕ್ಸ್ ಅಧ್ಯಯನಕ್ಕಾಗಿ ಬೆಳಕಿನ ಸೆಕೆಂಡ್ ಪಲ್ಸ್ ಅನ್ನು ಉತ್ಪಾದಿಸುವ ಈ ಒಂದು ಪ್ರಾಯೋಗ ವಿಧಾನದ ಬಗ್ಗೆ ಅಂದ್ರೆ ಟೋಟಲ್ ಆಗಿ ಏನು ಅಂತಾರೆ ಬೆಳಕಿನ ಉತ್ಸರ್ಜನೆ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡ್ರು ಅಥವಾ ಎಲೆಕ್ಟ್ರಾನಿಕ್ ಡೈನಾಮಿಕ್ಸ್ ಅನ್ನ ಕುರಿತಾಗಿ ಬೆಳಕಿನ ಉತ್ಸರ್ಜನೆ ಬಗ್ಗೆ ಅಧ್ಯಯನ ಮಾಡ್ಕೊಂಡದಕ್ಕಾಗಿ ಇವ್ರ ಏನ್ ಮಾಡ್ತಾರೆ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ತಗೊಳ್ತಾರೆ ಸೊ ಪ್ರಶಸ್ತಿ ತಗೊಂಡೋರು ಯಾರ್ಯಾರು ಅಂತ ನೋಡಿದ್ರೆ ಅಮೆರಿಕದ ಪಿಯರೆ ಅಗೋಸ್ಟಿನಿ ಜರ್ಮನಿಯ ಪರಾಂಕ್ ಕ್ರೌಚ್ ನೆಕ್ಸ್ಟ್ ಯಾರು ಅಂತ ಸ್ವೀಡನ್ ಎಲ್ ಹುಯಿಲಿಯರ್ ಅಂತ ಹೇಳ್ತೀವಿ ಇವ್ರ ಮೂರ್ ಜನ ಸೇರ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಒಂದು ಭೌತಶಾಸ್ತ್ರದ ಪ್ರಶಸ್ತಿನ ತಗೊಳ್ತಾರೆ ಅದೇ ರೀತಿ ಕೆಮಿಸ್ಟ್ರಿಗ್ ಬಂದ್ವಿ ಅಂದ್ರೆ ರಸಾಯನಶಾಸ್ತ್ರಕ್ಕೆ ಬಂದ್ವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರಸಾಯನಶಾಸ್ತ್ರ ಪ್ರಶಸ್ತಿನ ಯಾರ್ ತಗೊಂಡ್ರು ಅಂತ ನೋಡಿದ್ರೆ ಸೊ ಮೊಂಗಿ ಬಬಂಡೆ ಅಂತ ಹೇಳ್ತೀವಿ ಅಮೆರಿಕದವರು ಸೊ ಮೊಂಗಿ ಜಿ ಅವರು ಅಮೆರಿಕದವ್ರು ಈ ಪ್ರಶಸ್ತನ ತಗೊಳ್ತಾರೆ ಅಂಡ್ ಲೂಯಿಸ್ ಇ ಬ್ರೌಸ್ ಅಂತ ಹೇಳ್ತೀವಿ ಅಮೆರಿಕದವ್ರು ಅವ್ರು ಕೂಡ ಅಮೆರಿಕದವರು ಈ ಪ್ರಶಸ್ತನ ತಗೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತ ಅಲೆಕ್ಸಿ ಐ ಎಕ್ಕಿಮೂರ್ ಅಂತ ಹೇಳ್ತೀವಿ ಇವ್ರು ಏನಾಗಿದ್ದಾರೆ ಅಂತ ಅಮೆರಿಕದವರು ಸೊ ಈ ಮೂರು ಜನ ವ್ಯಕ್ತಿಗಳು ರಸಾಯನಶಾಸ್ತ್ರ ಸಂಬಂಧಪಟ್ಟಂಗೆ ಕೆಮಿಸ್ಟ್ರಿ ರಿಲೇಟೆಡ್ ಆಗಿ ನೊಬೆಲ್ ಪ್ರಶಸ್ತನ ತಗೊಳ್ತಾರೆ ಹಾಗಾದ್ರೆ ಯಾವದರ ಕುರಿತಾಗಿ ಅಧ್ಯಯನ ಮಾಡಿ ತಗೊಂಡ್ರು ಅಂತ ನೋಡಿದ್ರೆ ಕ್ವಾಂಟಮ್ ಗಳ ಅನ್ವೇಷಣೆ ಮತ್ತು ಸಂಶ್ಲೇಷಣ ಕ್ವಾಂಟಮ್ ಡಾಟ್ ಗಳಂತ ಏನ್ ಬರ್ತಾವೆ ಕ್ವಾಂಟಮ್ ಡಾಟ್ ಗಳಾಗಿರ್ಬಹುದು ಅಥವಾ ಈ ಒಂದು ಅವುಗಳ ಸಂಶೋಧನೆ ಕುರಿತಾಗಿ ಅಧ್ಯಯನ ಮಾಡಿಕೊಂಡು ನೊಬೆಲ್ ಪ್ರಶಸ್ತಿನ ತಗೊಂಡವ್ರು ಯಾರು ಅಂತಂದ್ರ ಈ ಒಂದು ಮೌಂಗಿ ಜಿ ಬವೆಂಡೆ ಅವರು ನೆಕ್ಸ್ಟ್ ಲೂಯಿಸ್ ಇ ಬ್ರೌಸ್ ಅವರು ನೆಕ್ಸ್ಟ್ ಅಲೆಕ್ಸಿ ಐ ಎಕಿಮೋ ಅಂತ ಹೇಳ್ತೀವಿ ಅಮೆರಿಕ ದೇಶವರು ಮೂವರು ಜನನು ಸೊ ಇವ್ರ ಏನ್ ಮಾಡ್ತಾರೆ ಅಂತಾರ ಈ ಒಂದು ನೊಬೆಲ್ ಪ್ರಶಸ್ತಿನ ತಗೊಳ್ತಾರೆ ಇನ್ನ ನೊಬೆಲ್ ಇನ್ನ ನೆಕ್ಸ್ಟ್ ಶಾಂತಿ ವಿಭಾಗದಲ್ಲಿ ತಗೊಂಡವ್ರು ಯಾರು ಅಂತ ನೋಡಿದರೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ತಗೊಂಡವ್ರು ಯಾರು ಅಂತ ನೋಡಿದ್ರೆ ಯಾರು ಅಂದ್ರ ನಾರ್ವೆ ದೇಶದ ಕ್ರೋನಾ ಅಂದ್ರೆ ಈ ಒಂದು ಈ ಪ್ರಶಸ್ತಿನ ಸ್ಪೆಷಲಿ ಶಾಂತಿ ವಿಭಾಗದ ಪ್ರಶಸ್ತಿನ ಎಲ್ಲಿ ಕೊಡ್ಲಾಗುತ್ತೆ ಅಂತಂದ್ರೆ ನಾರ್ವೆ ದೇಶದ ಕ್ರೋನಾ ನಾವು ಮುಂಚೆ ನೋಡಿದ್ವಿ ಸೀಡನ್ ನ ಸ್ಟಾಕ್ ಒಳಗೆ ಕೊಡ್ತಾರೆ ಅಂತ ಬಟ್ ಶಾಂತಿ ವಿಭಾಗದ ಪ್ರಶಸ್ತಿಯನ್ನು ಮಾತ್ರ ಎಲ್ಲಿ ಕೊಡ್ತಾರೆ ಅಂತಂದ್ರೆ ಈ ಒಂದು ನಾರ್ವೆ ದೇಶದ ಕ್ರೋನಾ ಅಂತಕ್ಕಂತ ಪ್ಲೇಸ್ ಒಳಗಡೆ ಕೊಡ್ತಾರೆ ಹಾಗಾದ್ರೆ ಯಾರು ತಗೊಂಡ್ರು ಅಂತ ನೋಡಿದ್ರೆ ನರ್ಗಿಸ್ ಮೊಹಮ್ಮದಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಪ್ರಶಸ್ತಿಯನ್ನ ಅಹ್ ತಗೊಂಡವ್ರು ಯಾರು ಅಥವಾ ಶಾಂತಿ ವಿಭಾಗದ ಪ್ರಶಸ್ತಿಯನ್ನ ತಗೊಂಡವ್ರು ಯಾರು ಅಂತಂದ್ರೆ ಈ ಒಂದು ನರ್ಗಿಸ್ ಮೊಹಮ್ಮದಿ ಅಂತ ಹೇಳ್ತೀವಿ ಇವ್ರ ಏನ್ ಮಾಡ್ತಾರೆ ಅಂತಾರ ಈ ಪ್ರಶಸ್ತಿನ ತಗೊಳ್ತಾರೆ ಸ್ಪೆಷಲಿ ಇವ್ರು ಯಾರು ಅಂತಾರ ಮಹಿಳಾ ಹಕ್ಕುಗಳ ಬಗ್ಗೆ ಮಹಿಳಾ ಹಕ್ಕುಗಳ ಹೋರಾಟಗಾರ್ತೆ ಅಂತ ಹೇಳ್ತೀವಿ ಯಾರು ಅಂತಾರ ನರ್ಗಿಸ್ ಮೊಹಮ್ಮದಿ ಅವರು ಸೊ ಇವ್ರಿಗೇನಾಗುತ್ತೆ ಅಂತಂದ್ರೆ ಈ ಒಂದು ನೊಬೆಲ್ ಪ್ರಶಸ್ತಿ ಸಿಗತ್ತೆ ಹಾಗಾದ್ರೆ ಇಲ್ಲಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರೆ ಅಂತ ನೋಡಿದಾಗ ಎಲ್ಲಿ ಕೊಡ್ತಾರೆ ಅಂತ ನೋಡಿದಾಗ ಎಲ್ಲಿ ಅಂತ ನಾರ್ವೆ ದೇಶದ ಕ್ರೋನಾದೊಳಗಡೆ ಹಾಗಾದ್ರೆ ಉಳಿದೆಲ್ಲಾ ನೊಬೆಲ್ ಪ್ರಶಸ್ತಿಯನ್ನ ಎಲ್ಲಿ ಕೊಡ್ತಾರೆ ಅಂತ ಸ್ವೀಡನ್ ಇನ್ನ ಸ್ಟಾಕ್ ಹೋಮ್ ಒಳಗಡೆ ಕೊಡ್ತಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ಏನ್ ಮಾಡ್ತಾರೆ ಅಂತ ನಾವು ವೈದ್ಯಕೀಯ ಕ್ಷೇತ್ರ ನೋಡಿದ್ವಿ ಭೌತ ನೋಡಿದ್ವಿ ರಾಸಾಯನಿಕ ಕ್ಷೇತ್ರವನ್ನು ನೋಡಿದ್ವಿ ಜೊತೆಗೆ ಶಾಂತಿ ವಿಭಾಗವನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಯಾವ್ದು ಅಂತ ಸಾಹಿತ್ಯ ವಿಭಾಗ ಅಂತ ಹೇಳ್ತೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯ ಪುರಸ್ಕೃತರು ಯಾರು ಅಂತ ನೋಡಿದಾಗ ಜಾನ್ ಫೋರ್ಸೆ ಅಂತ ಹೇಳ್ತೀವಿ ಸಾಹಿತ್ಯ ವಿಭಾಗದ ಒಳಗಡೆ ಸೊ ಲಿಟ್ರೇಸಿ ಒಳಗಡೆ ಅದ್ವಲ್ಲ ಲಿಟ್ರೇಚರ್ ಅಂತ ಏನ್ ಹೇಳ್ತೀವಿ ಈ ಲಿಟ್ರೇಚರ್ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಜಾನ್ ಫೋಸ್ಸೆ ಅವ್ರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಯಾವ್ದ್ರ ಕುರಿತಾಗಿ ಇವ್ರು ಅಥವಾ ಪ್ರಶಸ್ತಿಗೆ ಏನ್ ಏನ್ ಪರಿಗಣಿಸ್ತಾರೆ ಯಾವ್ದನ್ನ ಪರಿಗಣಿಸಿ ಇವ್ರಿಗೆ ಪ್ರಶಸ್ತಿಯನ್ನ ಕೊಟ್ರು ಅಂತ ನೋಡಿದ್ರೆ ಹೊಸ ನಮೂನೆಯ ನಾಟಕಗಳನ್ನಾಗಿರ್ಬಹುದು ಮತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯಾದ ಗದ್ಯ ರಚನೆಗಾಗಿ ಏನ್ ಮಾಡ್ತಾರೆ ಅಂತಾರ ಇವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಜಾನ್ ಫೋಸ್ಸೆ ಅಂತ ಹೇಳ್ತೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿನ ತಗೊಂಡವ್ರು ಯಾರು ಅಂತಂದ್ರ ಹೌದಾ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿನ ತಗೊಂಡವ್ರು ಯಾರು ಅಂತಾರ ಕ್ಲಾಡಿಯಾ ಗೋಲ್ಡಿನ್ ಅಂತ ಹೇಳ್ತೀವಿ ಹೌದಾ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ತಗೊಂಡವ್ರು ಯಾರು ಅಂತ ಕ್ಲಾಡಿಯಾ ಗೋಲ್ಡಿನ್ ಅವರು ಸೊ ಹಾಗಾದ್ರೆ ಯಾವ್ದು ಕುರಿತಾಗಿ ಸಂಶೋಧನೆ ಮಾಡ್ತಾರೆ ಅಂತಂದ್ರೆ ಮಹಿಳಾ ಕಾರ್ಮಿಕ ಮಾರುಕಟ್ಟೆ ಬಗ್ಗೆ ಅಂದ್ರೆ ಮಹಿಳೆಯರಿನ ಕಾರ್ಮಿಕ ವೃತ್ತಿ ಒಳಗಡೆ ಇನ್ವಾಲ್ವ್ ಆಗಿದಾರೋ ಅವ್ರನ್ನ ಕುರಿತಾಗಿ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಹಕ್ಕುಗಳಾಗಿರಬಹುದು ಅವ್ರ ಹಕ್ಕುಗಳ ಕುರಿತಾಗಿರ್ಬಹುದು ಅಥವಾ ಅವ್ರ ತಿಳಿವಳಿಕೆಯನ್ನ ಹೆಚ್ಚಿಸ್ತಕ್ಕಂತಹ ಒಂದು ವಿಷಯದ ಕುರಿತು ಅಧ್ಯಯನ ಮಾಡೋದಕ್ಕಾಗಿ ಇವರಿಗೆ ಈ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಆ ಇನ್ನೊಂದ್ಸತಿ ನೋಡ್ರಿ ಯಾರ್ಯಾರು ತಗೊಂಡಿದ್ದಾರೆ ಅಂತ ಈ ಒಂದು ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಕ್ಲಾಡಿಯಾ ಗೋಲ್ಡಿನ್ ಅವರು ನೆಕ್ಸ್ಟ್ ಸಾಹಿತ್ಯ ವಿಭಾಗಕ್ಕೆ ಯಾರು ತಗೊಂಡಿದ್ದಾರೆ ಅಂತಂದ್ರೆ ಜಾನ್ ಫೋಸ್ಸೆ ಅವರು ತಗೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಶಾಂತಿ ವಿಭಾಗದ ಯಾರು ಅಂತಂದ್ರೆ ನರ್ಗಿಸ್ ಮೊಹಮ್ಮದಿ ಅವರು ತಗೊಂಡಿದ್ದಾರೆ ನೆಕ್ಸ್ಟ್ ರಸಾಯನ ಶಾಸ್ತ್ರದ ಒಳಗಡೆ ಅಮೆರಿಕದ ಮೋಂಗಿ ಜಿ ಬವಿಂಡಿ ನೆಕ್ಸ್ಟ್ ಲೂಯಿಸ್ ಇ ಬ್ರೋಸ್ ಅಮೆರಿಕದವರು ನೆಕ್ಸ್ಟ್ ಅಮೆರಿಕದ ಅಲೆಕ್ಸಿ ಐ ಐಕಮೋ ಅಂತ ಹೇಳ್ತೀವಿ ನೆಕ್ಸ್ಟ್ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ತಗೊಂಡವರು ಯಾರು ಅಂದ್ರೆ ಅಮೆರಿಕದ ಪಿಯರೆ ಅಗೋಸ್ಟಿನಿ ನೆಕ್ಸ್ಟ್ ಜರ್ಮನಿಯ ಪೆರೆಂಕ್ ಕ್ರೌಸ್ ನೆಕ್ಸ್ಟ್ ಸ್ವೀಡನ್ ದೇಶದ ಅಣ್ಣೆ ಎಲ್ ಹುಯಲಿಯರ್ ಅಂತ ಹೇಳ್ತೀವಿ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಭೌತಶಾಸ್ತ್ರ ತಗೊಂಡವರು ಇನ್ನ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಂಗೆ ಹಂಗೇರಿಯಾದ ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಅಮೆರಿಕದ ಡ್ರೂ ವೈಸ್ಮನ್ ಅವರು ಈ ಒಂದು ವೈದ್ಯಕೀಯ ಕ್ಷೇತ್ರ ತಗೊಂಡಿರ್ತಕ್ಕಂತ ನೊಬೆಲ್ ಪ್ರಶಸ್ತಿಗಳು ಅಂತ ಹೇಳ್ತೀವಿ ಪ್ರಪಂಚದ ಅತಿ ಅತ್ಯುನ್ನತ ಪ್ರಶಸ್ತಿ ಅಂತಾನೆ ಕರಿತೀವಿ ಯಾವ್ದಕ್ಕೆ ಅಂತರ ನೊಬೆಲ್ ಪ್ರಶಸ್ತಿಯನ್ನ ಹಾಗಾದ್ರೆ ಈ ನೊಬೆಲ್ ಪ್ರಶಸ್ತಿ ಸಂಬಂಧ ಪಟ್ಟಂಗೆ ಇರ್ತಕ್ಕಂತಹ ಇನ್ ಕೆಲವಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನೋಡಿದ್ರೆ ಹೌದಾ ಹೌದ ನೊಬೆಲ್ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ರವೀಂದ್ರನಾಥ್ ಠಾಗೋರ್ ಅವ್ರಿಗೂ ನೊಬೆಲ್ ಪ್ರಶಸ್ತಿ ಸಿಗುತ್ತೆ ಕರ್ನಾ ಭಾರತದೊಳಗಡೆ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರ ರವೀಂದ್ರನಾಥ್ ಠಾಗೂರ್ ಸಾಹಿತ್ಯಕ್ಕಾಗಿ ಇವ್ರು ನೊಬೆಲ್ ಪ್ರಶಸ್ತಿಯನ್ನ ತಗೊಳ್ತಾರೆ ಸಾಹಿತ್ಯಕ್ಕಾಗಿ ಸ್ಪೆಷಲಿ ಗೀತಾಂಜಲಿ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದಕ್ಕಾಗಿ ಹತ್ತೊಂಬತ್ತರ ಹದಿಮೂರೊಳಗ ಹದಿಮೂರೊಳಗಡೆ ಇವರು ಅಂದ್ರೆ ರವೀಂದ್ರನಾಥ್ ಠಾಗೂರ್ ಅವರು ಈ ಪ್ರಶಸ್ತಿಯನ್ನ ತಗೊಳ್ತಾರೆ ಭಾರತ ಮತ್ತು ಏಷ್ಯಾ ಖಂಡದಲ್ಲಿ ಮೊದಲ ಸಾಹಿತ್ಯ ನೊಬೆಲ್ ಪ್ರಶಸ್ತಿನ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಒಬ್ರು ರವೀಂದ್ರನಾಥ್ ಠಾಗೂರ್ ಅವರು ಅದೇ ರೀತಿ ಸರ್ ಸಿ ರಮಣಿಗೆ ಪ್ರಶಸ್ತಿ ಸಿಕ್ಕಿದೆ ಮದರ್ ಥೆರೀಸ್ ಅವರು ವಿಶೇಷತೆ ಡಾಕ್ಟರ್ ಅಮರ್ತ್ಯ ಸೇನ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಎಕನಾಮಿಕ್ ಒಳಗಡೆ ಫಸ್ಟ್ ಟೈಮ್ ಸಿಕ್ಕಿರುತ್ತೆ ಭಾರತದ ಒಳಗಡೆ ಸರ್ ಸಿ ರಾಮನ್ ಅವರು ಭೌತಶಾಸ್ತ್ರ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡ್ಕೊಂಡು ನೊಬೆಲ್ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಮದರ್ ತೆರೆಸಾ ಶಾಂತಿ ವಿಭಾಗದಲ್ಲಿ ಅಧ್ಯಯನ ಮಾಡ್ಕೊಂಡು ಪ್ರಶಸ್ತಿ ತಗೊಂಡಿದ್ದಾರೆ ಸೇನ್ ಅವ್ರು ಏನು ಅಂತಂದ್ರೆ ಭಾರತದಲ್ಲಿ ಮೊಟ್ಟ ಅಂದ್ರೆ ಈ ಒಂದು ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ನೊಬೆಲ್ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತ ಹೇಳ್ತೀವಿ ಯಾರು ಅಂತಂದ್ರೆ ಸೇನ್ ಅವರು ಸೊ ಹಾಗಾದ್ರೆ ರವೀಂದ್ರನಾಥ್ ಠಾಗೂರ್ ಸರ್ ಸಿ ರಾಮನ್ ಮದರ್ ತೇರೇಸ ಮತ್ತು ಸೇನ್ ಅಂತ ಕರಿತೀವಿ ಓಕೆ ಸೊ ಹಂಗಾದ್ರೆ ನೀನ್ ಮೊದಲೇದಾಗ ನೋಡಿರ್ತಕ್ಕಂಥದ್ ಯಾವ್ದು ಅಂತ ನೊಬೆಲ್ ಪ್ರಶಸ್ತಿ ಆದ್ರೆ ಎರಡನೇದಾಗ ನಾವು ನೋಡ್ತಕ್ಕಂಥದ್ ಯಾವ್ದು ಅಂತಾರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ಹೇಳ್ತೀವಿ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಜೀವನಾಮ ಈ ಒಂದು ಜೀವಮಾನ ಸಾಧನೆ ಅಂತ ಹೇಳ್ತೀವಿ ಜೀವಮಾನ ಸಾಧನೆಗಾಗಿ ಯಾರಿಗ್ ಕೊಟ್ಟಿದ್ದಾರೆ ಅಂತಂದ್ರ ಬಾಲಿವುಡ್ ನಟಿ ವಹಿದಾ ರೆಹಮಾನ್ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಜೀವಮಾನ ಸಾಧನೆ ದಾದಾ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅಂತ ಹೇಳ್ತೀವಿ ಸೊ ಈ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತಾರ ವಹಿದಾ ರೆಹಮಾನ್ ಇದು ಒಂದು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಇರತಕ್ಕಂತಹ ಪ್ರಶಸ್ತಿ ಸೊ ಹಾಗಾದ್ರೆ ವಹಿದಾರ್ ರೆಹಮಾನ್ ಅವರಿಗೆ ಏನ್ ಮಾಡ್ತಾರೆ ಅಂತ ಈ ಪ್ರಶಸ್ತಿನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ವಹಿದಾರ್ ರೆಹಮಾನ್ ಅವರು ಹತ್ತೊಂಬತ್ತರ ಐವತ್ತೈದರೊಳಗಡೆ ರೋಜಲು ಮಾರಾಯಿ ತೆಲುಗು ಚಿತ್ರದ ಮೂಲಕ ಅದರ ರೋಜಲು ಮಾರಾಯಿ ಅಂತಕ್ಕಂಥ ತೆಲುಗು ಚಿತ್ರದ ಮೂಲಕ ಮಾಡ್ತಾರೆ ಅಂತಂದ್ರೆ ಚಿತ್ರರಂಗಕ್ಕೆ ಬರ್ತಾರೆ ಸೊ ಹಾಗಾದ್ರೆ ಅವಾಗಿಂದ ಹಿಡ್ಕೊಂಡು ಹತ್ತೊಂಬತ್ತರ ಐವತ್ತೈದ್ ಐವತ್ತೈದರಿಂದ ಹಿಡ್ಕೊಂಡು ಸೊ ಇಲ್ಲಿತನಾಗಿರ್ತಕ್ಕಂಥ ಟೋಟಲ್ ಏನ್ ಜೀವಮಾನ ಸಾಧನೆ ಏನ್ ಮಾಡಿದಾರೋ ಅದನ್ನ ಗೌರವಿಸಬೇಕು ಅಂತಾನೆ ಇವತ್ತು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಕೊಡ್ತಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಶಾ ಪಾರೇಖ್ ಅವ್ರಿಗೆ ಸಿಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗಡೆ ರಜನಿಕಾಂತ್ ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರೊಳಗಡೆ ಏನಾಗುತ್ತೆ ಅಂತಾರೆ ಅಮಿತಾಬ್ ಬಚ್ಚನ್ ಅವ್ರಿಗೆ ಕೂಡ ಈ ಪ್ರಶಸ್ತಿ ಸಿಕ್ಕಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೊಟ್ಟದ್ ಯಾರಿಗೆ ಅಂತ ನೋಡಿದ್ರೆ ಈ ಒಂದು ವಹಿದಾ ರೆಹಮಾನ್ ಅಂತ ಹೇಳ್ತೀವಿ ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಪ್ರಶಸ್ತನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ಒಂದ್ ಕೆಲವೊಂದ್ ಪಾಯಿಂಟ್ಸ್ ಅನ್ನ ನೋಡೋದಾದ್ರೆ ಸ್ಥಾಪನೆ ಆಗಿದೆ ಅಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗಡೆ ಸ್ಥಾಪನೆ ಆಗುತ್ತೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟು ಅಂತ ನೋಡಿದಾಗ ಹತ್ತು ಲಕ್ಷ ರೂಪಾಯಿ ಮತ್ತು ಸ್ವರ್ಣ ಕಮಲ ಅಂತ ಸ್ವರ್ಣ ಕಮಲ ಪದಕ ಕೊಡ್ತಾರೆ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಇರುತ್ತೆ ಏನು ಅಂತಂದ್ರೆ ಸ್ವರ್ಣ ಕಮಲ ಅಂತ ಒಂದು ಪದಕ ಇರುತ್ತೆ ಮೊದಲ ಪ್ರಶಸ್ತಿ ಯಾರಿಗೆ ಕೊಟ್ರು ಅಂತ ದೇವಿಕಾ ರಾಣಿ ಇಲ್ಲಿ ಏನ್ ಕಾಣಿಸ್ತದಲ್ಲ ಸೊ ದೇವಿಕಾ ರಾಣಿಯವರು ಮೊದಲ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ತಗೊಳ್ತಾರೆ ಅಂಡ್ ಪ್ರಶಸ್ತಿ ನೀಡ್ತಕ್ಕಂಥ ಯಾರು ಅಂತ ನೋಡಿದ್ರೆ ನಮ್ಮ ಭಾರತ ಸರ್ಕಾರ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡುತ್ತೆ ಇನ್ನ ಪ್ರದಾನ ಮಾಡುವವರು ಯಾರು ಅಂತ ನಮ್ಮ ಭಾರತದ ಏನ್ ಮಾಡ್ತಾರೆ ಅಂತಾರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಇನ್ನ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ ಇರತಕ್ಕಂತಹ ಇಬ್ಬರ ಕನ್ನಡಿಗರು ಯಾರು ಅಂತಂದ್ರ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಇನ್ನೊಬ್ರು ಯಾರು ಅಂತರ ವಿ ಕೆ ಮೂರ್ತಿ ಅವರು ಸೊ ನಮ್ಮದ ಈ ಒಂದು ಭಾರತ ಸರ್ಕಾರದ ಭಾರತದ ರಾಷ್ಟ್ರಪತಿ ಕೊಡ್ತಕ್ಕಂತಹ ಈ ಒಂದು ಸಿನಿಮಾ ಕ್ಷೇತ್ರದಲ್ಲೇ ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಈ ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂತಹ ಇಬ್ರು ಕನ್ನಡಿಗರು ಅಂತ ಗುರುತಿಸಿದಾಗ ಒಬ್ರು ಯಾರು ಅಂದ್ರ ಡಾಕ್ಟರ್ ರಾಜ್ಕುಮಾರ್ ಇನ್ನೊಬ್ರು ಯಾರು ಅಂತರ ವಿ ಕೆ ಮೂರ್ತಿ ಅಂತ ಹೇಳ್ತೀವಿ ಎಸ್ ಸೊ ಇನ್ನ ಮೂರನೇದಾಗಿ ನೋಡ್ತಕ್ಕಂತ ಮತ್ತೊಂದು ಪ್ರಶಸ್ತಿ ಯಾವುದು ಅಂತಂದ್ರ ಭಾರತೀಯ ವಿಜ್ಞಾನಿ ನಾಯಕ್ ಅವರಿಗೆ ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ತ್ ಮೂರ ಸಾಲಿನ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಹೌದಾ ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದ್ ಐಡಿಯಾ ಬಂದಿರುತ್ತೆ ಯಾವ್ದು ಸಂಬಂಧಪಟ್ಟಂಗೆ ನಾರ್ಮನ್ ಬೋರ್ಲಾಂಗ್ ಅವರು ಯಾವ್ದು ಸಂಬಂಧಪಟ್ಟಂಗಿದ್ದಾರೆ ಅಂತರ ಹೆಸರು ಕ್ರಾಂತಿಯ ಪಿತಾಮಹ ಅಂತಾನೆ ಹೇಳ್ತೀವಿ ಹೌದಾ ಸೊ ಯಾರಿಗೆ ಅಂತಾರ ನಾರ್ಮನ್ ಬೋರ್ಲಾಂಗ್ ಅವರಿಗೆ ಸೊ ಈ ಪ್ರಶಸ್ತಿಯನ್ನ ಪ್ರಸ್ತುತ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ನಾರ್ಮಲ್ ಬೋರ್ಲಾಂಗ್ ಅವ್ರ ಹೆಸರ ಮೇಲ್ಗಡೆ ಒಂದ್ ಪ್ರಶಸ್ತಿ ಕೊಡ್ತಾರೆ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಅಂತಾನೆ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಈ ಪ್ರಶಸ್ತಿನ ತಗೊಂಡವ್ರು ಯಾರು ಅಂತ ನೋಡಿದ್ರೆ ಸ್ವಾತಿ ನಾಯಕ್ ಅವ್ರು ತಗೊಳ್ತಾರೆ ಭಾರತೀಯ ವಿಜ್ಞಾನಿ ಆಗಿರ್ತಕ್ಕಂತ ಸ್ವಾತಿ ನಾಯಕ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರ ಈ ಪ್ರಶಸ್ತಿನ ತಗೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಅಂತ ಹೇಳ್ತೀವಿ ಈ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತ ನೋಡಿದ್ರೆ ಭಾರತೀಯ ವಿಜ್ಞಾನಿ ಆಗಿರ್ತಕ್ಕಂತಹ ಈ ಒಂದು ಸ್ವಾತಿ ನಾಯಕ್ ಅವ್ರಿಗೆ ಸಿಗತ್ತೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಈ ಒಂದು ಅಂದ್ರೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಇದ್ರದ್ದು ವಿಜ್ಞಾನಿ ಆಗಿರ್ತಕ್ಕಂತ ಭಾರತದ ನಾಯಕ್ ಅವರು ತಮ್ಮ ಫೀಲ್ಡ್ ರಿಸರ್ಚ್ ಹಾಗೂ ಅಪ್ಲಿಕೇಶನ್ ಕ್ಷೇತ್ರದ ಕೊಡುಗೆಗಾಗಿ ನಾರ್ಮನ್ ಅಂದ್ರೆ ಅವ್ರೇನ್ ಈ ಒಂದು ಭತ್ತ ಸಂಶೋಧನಾ ಸಂಸ್ಥೆ ಒಳಗಡೆ ಉನ್ನತ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿರ್ತಾರೆ ಅವ್ರ ಒಂದು ರಿಸರ್ಚ್ ಗಳಿಂದ ಅವ್ರು ಏನ್ ಕೆಲಸ ಮಾಡ್ತಾರೋ ಆ ಒಂದು ಕೆಲಸವನ್ನ ಮೆಚ್ಚು ಮೆಚ್ಚಿಕೊಂಡು ಈ ಒಂದು ನಾರ್ಮನ್ ಬೋರ್ಲಾಂಗ್ ಅಂತಕ್ಕಂಥ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಸೊ ಯೂಶಲಿ ಇದನ್ ಬೆಳೆಗಳಿಗೆ ಅಥವಾ ಹೆಸರು ಪ್ರಾಂತಿಗೆ ಸಂಬಂಧಪಟ್ಟ ನಾರ್ಮನ್ ಬೋರ್ಲಾಂಗ್ ಅವರು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಅದೇ ಫೀಲ್ಡ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹೆಸರು ಮೇಲ್ಗಡೆ ಪ್ರಶಸ್ತಿಯನ್ನ ಕೊಡ್ತಾರೆ ಇನ್ನ ನಾರ್ಮಂಗ್ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿಯನ್ನ ಹೇಳ್ಬೇಕು ಅಂತಂದ್ರೆ ಕೃಷಶಕ ಹತ್ತೊಂಬತ್ ನೂರ ಶಾಂತಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಮತ್ತು ನೋಡ್ರಿ ನಾರ್ಮಲ್ ಬೋರ್ಲಾಂಗ್ ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕೈತಿ ಅಂತಾರೆ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂಡ್ ನೆಕ್ಸ್ಟ್ ಜಗತ್ತಿನ ಹೆಸರು ಕ್ರಾಂತಿಯ ಪಿತಾಮಹಣ ಅಂತ ಏನ್ ಕರಿತೀವಿ ಯಾರಿಗೆ ಅಂತಾರ ನಾರ್ಮ್ ಬೋರ್ಲಾಂಗ್ ಅವರಿಗೆ ಸೊ ಹಾಗಾದ್ರೆ ಅವ್ರ ನೆನ್ಪಿಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪೌಷ್ಟಿಕತೆ ಸಂಬಂಧ ಪಟ್ಟಂಗೆ ಆಹಾರ ಸಂಬಂಧಪಟ್ಟಂಗೆ ಪಟ್ಟಂಗೆ ಭದ್ರತೆ ಆಹಾರ ಭದ್ರತೆ ಸಂಬಂಧ ಪಟ್ಟಂಗೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಹಾಗಾದ್ರೆ ಕೆಲಸ ಮಾಡುವ ನಲ್ವತ್ತು ವರ್ಷದ ಒಳಗಿನ ವಿಜ್ಞಾನಿಗಳಿಗೆ ಕೊಡ್ತಾರೆ ನನ್ಪಿಟ್ಕೊಡು ನಲ್ವತ್ತು ವರ್ಷದಕ್ಕೆ ಮೋಟಿವೇಟ್ ಮಾಡಕ್ಕೆ ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡಕ್ಕೆ ಅವ್ರು ಮೋಟಿವೇಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೇನ್ ಕೊಡ್ತಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಸೊ ನಲ್ವತ್ತು ವರ್ಷದ ಒಳಗಡೆ ಇರ್ತಕ್ಕಂತಹ ಏನ್ ಮಾಡ್ತಾರೆ ಅಂದ್ರೆ ಯಾರು ಕೊಡ್ತಾರ ಹಾಗಾದ್ರೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಯಾರು ಅಂತ ರಾಕ್ ಪೆಲ್ಲರ್ ಫೌಂಡೇಶನ್ ಅಂತ ಹೇಳ್ತು ಸೊ ಹಾಗಾದ್ರೆ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿನ ಕೊಡಮಾಡೋರು ಯಾರು ಅಥವಾ ಕೊಡೋರು ಯಾರು ಅಂತ ನೋಡಿದ್ರೆ ರಾಕ್ ಪೆಲ್ಲರ್ ಫೌಂಡೇಶನ್ ಏನ್ ಮಾಡ್ತಾರೆ ಅಂತಾರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಭತ್ತ ಸಂಶೋಧನಾ ಕೇಂದ್ರ ಕಚೇರಿ ಎಲ್ಲೈತಿ ಅಂತಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫಿಲಿಪೈನ್ಸ್ ನ ಬಾಣೋಸ್ ಒಳಗಡೆ ಇದೆ ನಮ್ಮ ಭಾರತ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿದೆ ಅಂತಾರ ಫಿಲಿಪೈನ್ಸ್ ನ ಈ ಒಂದು ಬಾಣೋಸ್ ಒಳಗಡೆ ಇದೆ ಹಾಗಾದ್ರೆ ಎಷ್ಟೊಳಗಡೆ ಸ್ಥಾಪನೆ ಆಯಿತು ಅಂತಂದ್ರ ಹತ್ತೊಂಬತ್ತೂರ ಅರವತ್ತೊಳ್ಗಡೆ ಸ್ಥಾಪನೆ ಆಗತ್ತೆ ವಿಶೇಷತೆ ಏನು ಅಂತಾರೆ ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನಾ ಮತ್ತು ತರಬೇತಿ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಂದ್ರ ಕೆಲಸ ಮಾಡತ್ತೆ ಅಂತಾರಾಷ್ಟ್ರೀಯ ಮಾಡದಂಗೆ ಕೃಷಿ ಸಂಬಂಧಪಟ್ಟಂಗೆ ಆಗಿರ್ಬೋದು ಕೃಷಿಯ ಸಂಶೋಧನೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಂಡ್ ಕೃಷಿ ಸಂಬಂಧಪಟ್ಟಂಗೆ ತರಬೇತಿ ಕೊಡ್ತಕ್ಕಂತಹ ಇಂಟರ್ನ್ಯಾಷನಲ್ ಇರತಕ್ಕಂತ ಒಂದು ಆರ್ಗನೈಜೇಷನ್ ಯಾವುದು ಅಂತಂದ್ರ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೇವೆ ಸೊ ಇದು ಹಸಿರು ಕ್ರಾಂತಿಯ ಅಡಿಯಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅಂದ್ರೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಏನ್ ಹೇಳ್ತೀವಿ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಬಗ್ಗೆ ನಾವು ನೋಡ್ತಾ ಇರೋದು ಇವಾಗ ಸೊ ಇದ್ರ ಬಗ್ಗೆ ಅಕ್ಕಿ ತಳಿಗಳನ್ನ ಅಭಿವೃದ್ಧಿ ಪಡಿಸಿ ಅಂದ್ರ ಅಕ್ಕಿ ಹೊಸ ಹೊಸ ಇರತಕ್ಕಂತ ಅಕ್ಕಿ ತಳಿಗಳಂತ ಏನ್ ಹೇಳ್ತೀವಿ ಸ್ಪೀಸೀಸ್ ಗಳು ಹೊಸ ಹೊಸ ಸ್ಪೀಸೀಸ್ ಗಳನ್ನ ಐಡೆಂಟಿಫೈ ಈ ಒಂದು ಹಸಿವಣ್ಣ ನಿರ್ಮೂಲನೆ ಮಾಡ್ತಕ್ಕಂತಹ ಉದ್ದೇಶ ಯಾವುದು ಅಂತ ಈ ಸಂಸ್ಥೆದಾಗಿದೆ ಅದ್ರ ಜೊತೆಗೆ ವಿಶ್ವದ ಹದಿನೈದು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿದೆ ನಮ್ಮ ಪ್ರಪಂಚದಲ್ಲಿ ಒಟ್ಟು ಹದಿನೈದು ಕೃಷಿ ಕ್ಷೇತ್ರ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಕೇಂದ್ರಗಳಿದಾವೆ ಆ ಕೇಂದ್ರಗಳಲ್ಲಿ ಒಂದ್ ಯಾವುದು ಅಂತಂದ್ರೆ ಈ ಒಂದು ಅಕ್ಕಿ ಸಂಶೋಧನಾ ಸಂಸ್ಥೆ ಕೂಡ ಒಂದು ಈ ಸಂಸ್ಥೆ ಗೋಲ್ಡನ್ ರೈಟ್ಸ್ ಉತ್ಪಾದನೆಯನ್ನು ಪಾಲಿಸುತ್ತದೆ ಅಂದ್ರೆ ಈ ಸಂಸ್ಥೆಯಿಂದ ಅತಿ ಹೆಚ್ಚಾಗಿ ಹೊರಗೆ ಬರ್ತಕ್ಕಂತ ಒಂದು ರೈಸ್ ಪೀಸಿಸ್ ಯಾವ್ದು ಅಂತಂದ್ರೆ ಗೋಲ್ಡನ್ ರೈಸ್ ಅಂತ ಹೇಳ್ತೀವಿ ಇದೇನಾಗತ್ತೆ ಅಂತಂದ್ರೆ ಅತಿ ಹೆಚ್ಚಾಗಿ ಸಂಸ್ಥೆ ಸಂಶೋಧನೆ ಆಗ್ತಾ ಇರೋದು ಅಂದ್ರೆ ಆ ಒಂದು ಸಂಸ್ಥೆಯಿಂದ ಉತ್ತೇಜನ ಆಗ್ತಾ ಇರೋದು ಇನ್ನ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಆದ ನಂತರ ನಾವು ನೋಡ್ತಕ್ಕಂತಹ ಮತ್ತೊಂದು ಪ್ರಶಸ್ತಿ ಯಾವುದು ಅಂತಂದ್ರೆ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಹಾರ ಮತ್ತು ಕೃಷಿ ಕ್ಷೇತ್ರ ಸಂಬಂಧಪಟ್ಟಂಗೆ ಇರತಕ್ಕಂತಹ ಆಹಾರ ಮತ್ತು ಕೃಷಿ ಕ್ಷೇತ್ರದ ನೊಬೆಲ್ ಖ್ಯಾತಿಯ ವಿಶ್ವ ಆಹಾರ ಪ್ರಶಸ್ತಿ ಅಂತ ಹೇಳ್ತೀವಿ ವಿಶ್ವ ಆಹಾರ ಪ್ರಶಸ್ತಿ ಅಂತ ಹೇಳ್ತೀವಿ ಈ ಪ್ರಶಸ್ತಿನ ಏನಂತ ಕರಿತಾರೆ ಅಂತಾರ ಆಹಾರ ಮತ್ತು ಕೃಷಿ ಕ್ಷೇತ್ರದ ನೊಬೆಲ್ ಅಂತಾನೆ ಕರೀತಾರೆ ಅಂದ್ರೆ ಆಹಾರ ಸಂಸ್ಥೆಯೊಳಗಡೆ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತಾರ ವಿಶ್ವ ಆಹಾರ ಪ್ರಶಸ್ತಿ ಈ ವಿಶ್ವ ಆಹಾರ ಪ್ರಶಸ್ತಿಯನ್ನ ಯಾರ್ ತಗೊಳ್ತಾರೆ ಅಂತಂದ್ರ ಅಮೆರಿಕದ ಹೈದಿ ಕುಹಣ್ಣ ಅವರು ತಗೊಂಡಿದ್ದಾರೆ ಯಾರು ಅಂತಂದ್ರ ಅಮೆರಿಕದ ಹೈದಿ ಕುಹಣ್ಣ ಅಂತ ಹೇಳ್ತೇವ್ ಸೊ ಏನಾಗುತ್ತೆ ಅಂತಾರ ಈ ಪ್ರಶಸ್ತಿ ಸಿಕ್ಕಿದೆ ಹಾಗಾದ್ರೆ ಕೃಷಿ ಭೂಮಿಯ ಪುನಶ್ಚೇತನ ಸಂಬಂಧ ಆಗಿರ್ಬೋದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಅಂಡ್ ಆಹಾರದ ಭದ್ರತೆಗಾಗಿ ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ಆ ಹೈದಿ ಕುಹಣ್ಣ ಅವ್ರ ಕೆಲಸ ಮಾಡಿದಾರೆ ಆ ಒಂದು ಕೊಡುಗೆಯನ್ನು ನೆನೆಸ್ಕೊಂಡು ಇವ್ರಿಗೆ ಏನ್ ಮಾಡ್ತಾರೆ ಅಂತಾರ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಹಾಗಾದ್ರೆ ವಿಶ್ವ ಆಹಾರ ಪ್ರಶಸ್ತಿಗೆ ಏನಾಗುತ್ತೆ ಅಂದ್ರ ಭಾಜನಾಗಿರ್ತಕ್ಕಂಥವ್ರು ಯಾರು ಅಂತಂದ್ರ ಈ ಒಬ್ರು ಹೈದಿ ಕುಹಣ್ಣ ಅಂತ ಹೇಳ್ತೀವಿ ಅಂಡ್ ಈ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತ ನೋಡಿದ್ರೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅಮೆರಿಕನ್ ಡಾಲರ್ ಅಂತ ಹೇಳ್ತೀವಿ ಹೌದ್ ರೂಪಾಯಿ ಒಳಗಡೆ ಹೇಳಿಲ್ಲ ಸೊ ಇದು ಯಾಕಂದ್ರೆ ಅಮೆರಿಕದ ಅಂದ್ರೆ ಅಮೆರಿಕಾದಲ್ಲಿ ಕೊಡ್ ಮಾಡೋದ್ರಿಂದ ಅಮೆರಿಕನ್ ಡಾಲರ್ ಒಳಗಡೆ ಕೊಡ್ತಾರೆ ಸೊ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಡಾಲರ್ ಅಮೆರಿಕನ್ ಡಾಲರ್ ಅಂತ ಹೇಳ್ತೀವಿ ಸೊ ಟೋಟಲ್ ಆ ಒಂದು ವಿಶ್ವ ಆಹಾರ ಪ್ರಶಸ್ತಿಯ ಮೊತ್ತ ಅಂತ ಹೇಳ್ತೀವಿ ಹಾಗಾದ್ರೆ ಪ್ರಸ್ತುತ ತಗೊಂಡೋರ್ ಯಾರು ಅಂತ ನೋಡಿದ್ರೆ ಹೈ ದಿ ಕುರ್ ತಗೊಂಡಿದ್ದಾರೆ ಎಸ್ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದ್ವಿ ಅಂತಂದ್ರ ನಮ್ಮ ಕನ್ನಡ ರಾಜ್ಯೋತ್ಸವ ಅಂತಕ್ಕಂತಹ ಪ್ರಶಸ್ತಿ ಕೂಡ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಏನ್ ಮಾಡ್ತಾರೆ ಅಂತ ತಗೊಂಡವ್ರು ಯಾರ್ಯಾರು ಹಾಗಾದ್ರೆ ನಮ್ಮ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತಗೊಂಡವ್ರು ಯಾರು ಅಂತ ನೋಡಿದ್ರೆ ಪತ್ರಿಕಾ ವಿತರರಿಗೆ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂತ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗ್ ಇಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಕನ್ನಡ ಕಲೆ ಸಂಬಂಧಪಟ್ಟಂಗೆ ಪ್ರಶಸ್ತಿಯನ್ನ ಕೊಡ್ತಿದ್ರು ಆದ್ರೆ ಫಸ್ಟ್ ಟೈಮ್ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಈ ಒಂದು ಪತ್ರಿಕಾ ವಿತರಕರಿಗೆ ಕೂಡ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರಿಗೆ ಕೊಟ್ರು ಈ ಪ್ರಶಸ್ತಿಯನ್ನ ಅಂತ ನೋಡಿದ್ರೆ ಮೈಸೂರಿನ ಜವರಪ್ಪ ಅಂತ ಹೇಳ್ತೀವಿ ಸೊ ಮೈಸೂರಿನ ಜವರಪ್ಪನವರಿಗೆ ಏನಾಗುತ್ತೆ ಅಂತಂದ್ರೆ ಈ ಪ್ರಶಸ್ತಿ ಸಿಕ್ಕಿದೆ ಇಸ್ರೋ ಅಧ್ಯಕ್ಷರಾಗಿರ್ತಕ್ಕಂತ ಎಸ್ ಸೋಮನಾಥ್ ಅವರಿಗೆ ಚಂದ್ರಯಣ್ಣ ತ್ರೀ ಮತ್ತು ಆದಿತ್ಯ ಎಲ್ವಣ್ ಯೋಜನೆಗಳು ಯಶಸ್ವಿ ಉಡಾವಣೆಯಾಗಿದ್ದು ಕೂಡ ಕರ್ನಾಟಕ ರಾಜ್ಯೋತ್ಸವ ಅಂದ್ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ ಸೊ ಅವರವರ ಸಾಧನೆಗಾಗಿ ಸೊ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಪರಿಗಣಿಸಿ ನಮ್ಮ ಕರ್ನಾಟಕದೊಳಗಡೆ ಕೊಡ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತಂದ್ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗಾದ್ರೆ ಸರ್ಕಾರಿ ಶಾಲೆಗೆ ಜಮೀನು ದಾನ ಮಾಡಿದ ಹುಚ್ಚಮ್ಮ ನಾಲ್ಕರಿಂದ ಐದು ಕೋಟಿ ಬೆಲೆಯ ತಮ್ಮ ಎರಡ್ನೂ ಎರಡು ಎಕರೆ ಜಮೀನನ್ನು ಮಾಡ್ತಾರೆ ಅಂತ ದಾನ ಮಾಡಿದ್ದಾರೆ ಸೊ ಹುಚ್ಚಮ್ಮ ಅವ್ರಿಗೆ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಇದು ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಕೊಡ್ತಕ್ಕಂಥದ್ದಲ್ಲ ಸೊ ಯಾರಾದ್ರೂ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಅಂದ್ರೆ ಆ ಸಾಧಕರ ಲಿಸ್ಟ್ ಒಳಗಡೆ ಏನ್ ಇರ್ತಾರೋ ಅವರು ಮಾಡಿರ್ತಕ್ಕಂಥ ಒಂದು ಕೊಡುಗೆಯನ್ನ ನೋಡ್ಕೊಂಡು ಈ ಪ್ರಶಸ್ತಿನ ಕೊಡ್ತಾರೆ ನೋಡಿ ನಾಲ್ಕರಿಂದ ಈಗ ಒಂದೊಂದ್ ಎಕರೆಗೂ ಬರ್ದಾಡ್ತಕ್ಕಂತ ಟೈಮ್ ಇದು ಒಂದೊಂದ್ ಎಕರೆ ಇತ್ತು ಅಂದ್ರೆ ನಮಗ ನಮಗಾರ್ಧ ನಿಮ್ಗಾರ್ ಅರ್ಧ ಅಂತ ಜಗಾಡ್ತಕ್ಕಂತ ಟೈಮ್ ಒಳಗಡೆ ಇಂಥ ಇದ್ರ ಜನರೇಷನ್ ಒಳಗಡೆ ನಾಲ್ಕರಿಂದ ಐದು ಕೋಟಿ ಬೆಲೆ ಬಾಳ್ತಕ್ಕಂತಹ ಎರಡು ಎಕರೆ ಜಮೀನನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಶಾಲೆಗೋಸ್ಕರ ಸರ್ಕಾರಿ ಶಾಲೆಗಳನ್ನ ಕಟ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ದಾನ ಮಾಡಿದ್ದಾರೆ ಅದು ಕೊಟ್ಟಿಲ್ಲ ದುಡ್ಡು ತಗೊಂಡ್ ಕೊಟ್ಟಿಲ್ಲ ಬಟ್ ದಾನ ಮಾಡಿದ್ದಾರೆ ಸೊ ಯಾರು ಅಂತ ಹುಚ್ಚಮ್ಮ ಇವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಣಿಗೆ ಕುಣಿಕೇರಿ ಗ್ರಾಮದ ಹುಚ್ಚಮ್ಮ ಚೌಧರಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಏನನ್ನಾಗತ್ತೆ ಅಂತಂದ್ರೆ ಇದೆಲ್ಲ ಕೊಪ್ಪಳದ ಇಡೀ ಕೊಪ್ಪಳ ಜನಾಂಗಕ್ಕೆ ಕೊಪ್ಪಳ ಜನತೆಗೆ ಖುಷಿಯಾಗಿರ್ತಕ್ಕಂಥ ವಿಷಯ ಇದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಸೊ ಈ ಒಂದು ಕುಣಿಕೇರಿ ಗ್ರಾಮದ ಹುಚ್ಚಮ್ಮ ಚೌಧರಿ ಅಂತ ಹೇಳ್ತೀವಿ ಅವ್ರಿಗೇನ್ ಮಾಡಿದ್ದಾರೆ ಅಂತಾರ ಈ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂಡ್ ಮೊದಲ ಮುಸ್ಲಿಂ ಕವಿತ್ರಿ ಯಾರು ಅಂತಂದ್ರ ಡಾಕ್ಟರ್ ಕೆ ಶರೀಫಾ ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಅಂದ್ರ ಕವಯಿತ್ರಿಗಾಗಿ ಅಂದ್ರೆ ಇಸ್ಲಾಂ ಧರ್ಮದ ಕವಯಿತ್ರಿ ತಗೊಂಡವ್ ಯಾರು ಈ ಪ್ರಶಸ್ತಿಯನ್ನ ಅಂತಂದ್ರೆ ಡಾಕ್ಟರ್ ಕೆ ಶರೀಫ ಅವರಿಗೆ ಈ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಮುಸ್ಲಿಂ ಸಮುದಾಯದಿಂದ ಬಂದ ಕನ್ನಡದ ಮೊದಲ ಕವಯಿತ್ರಿ ಅಂತ ಹೇಳ್ತೀವಿ ಮುಸ್ಲಿಂ ಸಮುದಾಯ ಬಂದಿರತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಕವಿತ್ರಿ ಯಾರು ಅಂತಂದ್ರೆ ಕೆ ಶರೀಫ್ ಅವರು ಅದೇ ರೀತಿ ಕ್ರೀಡಾಪಟು ಆಗಿರ್ತಕ್ಕಂಥ ಅದಿತಿ ಅಶೋಕ್ ಅವ್ರಿಗೆ ಕೂಡ ಏನಾಗುತ್ತೆ ಅಂತರ ಈ ಪ್ರಶಸ್ತಿ ಸಿಕ್ಕಿದೆ ಇತ್ತೀಚೆಗೆ ಚೀನಾದ ಹೆಂಚೋಣ್ ನಲ್ಲಿ ಜರುಗಿದ ಹತ್ತೊಂಬತ್ತನೇ ಆವೃತ್ತಿ ಏಷ್ಯನ್ ಗೇಮ್ಸ್ ನೊಳಗಡೆ ಅದಿತಿ ಅಶೋಕ್ ಗಲ್ಫ್ ನಲ್ಲಿ ಚಿನ್ನದ ಪದಕವನ್ನ ತಂದಿದ್ದಕ್ಕಾಗಿ ಸಾರಿ ಅಹ್ ಬೆಳ್ಳಿ ಪದಕವನ್ನ ತಂದಿದ್ದಕ್ಕಾಗಿ ಚಿನ್ನದ ಪದಕ ಅಲ್ಲ ಸೊ ಬೆಳ್ಳಿ ಪದಕವನ್ನ ತಂದಿದ್ದಕ್ಕಾಗಿ ಏನ್ ಮಾಡ್ತಾರೆ ಅಂತರ ಇವ್ರಿಗೆ ಕೂಡ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇನ್ನ ಕ್ಯಾನ್ಸರ್ ಮಹಾಮಾರಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಕಂಡಿಡೋದಕ್ಕಾಗಿ ಡಾಕ್ಟರ್ ರಾಮಚಂದ್ರ ಅವರಿಗೆ ಕೂಡ ಏನ್ ಮಾಡ್ತಾರೆ ಅಂತಾರ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದಾರೆ ಯಾರಿಗೆ ಅಂತಂದ್ರೆ ಡಾಕ್ಟರ್ ರಾಮಚಂದ್ರ ಅವರಿಗೆ ಸೊ ಕ್ಯಾನ್ಸರ್ ರೋಗದ ಮಹಾಮಾರಿ ಆಗಿರ್ತಕ್ಕಂಥ ಅದಕ್ಕೆ ಒಂದು ರೋಗವನ್ನ ಚಿಕಿತ್ ಚಿಕಿತ್ಸೆಯನ್ನ ಕಂಡಿಡೋದಕ್ಕಾಗಿ ಇವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಸೊ ಇವ್ರಷ್ಟ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಸೊ ಇಲ್ಲಿ ಕ್ಯಾನ್ಸರ್ ಮಹಾಮಾರಿಗೆ ಪರಿಣಾಮಕಾರಿ ಚಿಕಿತ್ಸೆನ ಕಂಡಿಡುದಕ್ಕಾಗಿ ಡಾಕ್ಟರ್ ರಾಮಚಂದ್ರ ಅವರಿಗೆ ನೆಕ್ಸ್ಟ್ ಕ್ರೀಡಾಪಟು ಆಗಿರ್ತಕ್ಕಂತಹ ಅದಿತಿ ಅಶೋಕ್ ಅವರಿಗೆ ನೆಕ್ಸ್ಟ್ ಮೊದಲ ಮುಸ್ಲಿಂ ಕವಿತರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಶರೀಫ್ ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸರ್ಕಾರಿ ಶಾಲೆಗೆ ಜ ಈ ಒಂದು ಜಮೀನನ್ನ ದಾನ ಮಾಡಿರ್ತಕ್ಕಂತಹ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಇಸ್ರೋದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸೋಮನಾಥ್ ಅವರಿಗೆ ಅಂಡ್ ಇಲ್ಲಿ ಪತ್ರಿಕಾ ವಿತರಕರಾಗಿರ್ತಕ್ಕಂತಹ ಮೈಸೂರಿನ ಜವರಪ್ಪ ಇವ್ರ ಮೂರು ಜನ ಇವರೊಂದು ಆರು ಜನಕ್ಕೂ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ನಾ ಎಕ್ಸ್ಟ್ ಇರ್ತಕ್ಕಂಥದ್ ಯಾವ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಹಾಲ್ ಆಫ್ ಪ್ರೇಮ್ ಪ್ರಶಸ್ತಿ ಅಂತ ಹೇಳ್ತಿವಿ ಹಾಲ್ ಆಫ್ ಪ್ರೇಮ್ ಪ್ರಶಸ್ತಿ ಅಂತ ಹೇಳ್ತೀವಿ ಸೊ ಭಾರತೀಯ ಕ್ರೀಡಾಪಟುಗಳಿಗೆ ಅಂದ್ರ ಈ ಒಂದು ಹಾಲ್ ಆಫ್ ಫ್ರೇಮ್ ಪ್ರಶಸ್ತಿನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಭಾರತೀಯ ಕ್ರೀಡಾಪಟುಗಳು ಯಾರ್ಯಾರು ತಗೊಂಡ್ರು ಅಂತ ನೋಡಿದ್ರೆ ವೀರೇಂದ್ರ ಸಹವಾಗ್ ಮತ್ತು ಡಯಾನಾ ಎಡುಲ್ಜಿ ಅಂತ ಹೇಳ್ತೀವಿ ಸೊ ಇವ್ರಿಬ್ಬರಿಗೂ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹಾಲ್ ಆಫ್ ದಿ ಫ್ರೇಮ್ ಅಂತಕ್ಕಂಥ ಪ್ರಶಸ್ತಿಯನ್ನ ಪುರಸ್ಕಾರ ಮಾಡಿದ್ದಾರೆ ಸೊ ಯಾರ ಅಂತ ನೋಡಿದ್ರೆ ವೀರೇಂದ್ರ ಸಹವಾಗ್ ಮತ್ತು ಡಯಾನಾ ಎಡುಲ್ ಎಡುಲ್ಜಿ ಅಂತ ಹೇಳ್ತೀವಿ ವೀರೇಂದ್ರ ಸಹವಾಗ್ ಅವರು ಹತ್ತೊಂಬತ್ತರ ತೊಂಬತ್ತರಿಂದ ಎರಡ್ ಸಾವಿರದ ಹದಿಮೂರವರೆಗೂ ಭಾರತದ ಕ್ರಿಕೆಟ್ ರಾಷ್ಟ್ರೀಯ ತಂಡದ ಒಳಗಡೆ ಈ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ಏನ್ ಆಡ್ತಾರೆ ಅಂತಂದ್ರೆ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾದ್ರೆ ಇವರು ಒನ್ನೂರ ನಾಲ್ಕು ಟೆಸ್ಟ್ ಪಂದ್ಯಗಳ ಜೊತೆಗೆ ಇಪ್ಪತ್ ಮೂರು ಶತಕಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಗಳಿಸಿದ್ದಾರೆ ಅಂಡ್ ಇದ್ರ ಜೊತೆಗೆ ಎರಡ್ನೂರ ಐವತ್ತೊಂದು ಏಕದಿನ ಪಂದ್ಯಗಳನ್ನು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಆಡಿದ್ದಾರೆ ಸೊ ಯಾರಿಗೆ ಅಂತಾರ ವೀರೇಂದ್ರ ಸೆಹವಾಗ್ ಅವರಿಗೆ ಸೊ ಈ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರ ಹಾಲ್ ಆಫ್ ದಿ ಪ್ರೇಮ್ ಪ್ರಶಸ್ತಿ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ ಇನ್ನ ಎರಡ್ ಸಾವಿರದ ಎಂಟರೊಳಗಡೆ ದಕ್ಷಿಣ ಆಫ್ರಿಕಾದ ವಿರುದ್ಧ ಚೆನ್ನೈನಲ್ಲಿ ನಡೆದಿರ್ತಕ್ಕಂತ ಪಂದ್ಯದೊಳಗಡೆ ಮುನ್ನೂರ ಹತ್ತೊಂಬತ್ತು ರನ್ ನ ಗಳಿಸಿದ್ದಕ್ಕಾಗಿ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾದ ಗರಿಷ್ಠ ವೈಯಕ್ತಿಕ ಸ್ಕೋರ್ ಆಗಿದೆ ಯಾವುದು ಅಂತಂದ್ರ ಈ ಒಂದು ಮುನ್ನೂರ ಹತ್ತೊಂಬತ್ತು ರನ್ಸ್ ಗಳನ್ನ ಎರಡ್ ಸಾವಿರದ ಎಂಟರೊಳಗಡೆ ದಕ್ಷಿಣ ಆಫ್ರಿಕಾದ ವಿರುದ್ಧ ಚೆನ್ನೈನಲ್ಲಿ ವೀರೇಂದ್ರ ಸಹವಾಗ್ ಅವರು ಗಳಿಸಿರತಕ್ಕಂತ ರನ್ ಇದು ಪರ್ಸನಲ್ ಸ್ಕೋರ್ ಅಂತ ನೋಡಿದಾಗ ಹೈಯೆಸ್ಟ್ ಇರೋದು ಯಾವುದು ಅಂತ ವೀರೇಂದ್ರ ಸಹವಾಗ್ ಅವ್ರದ್ದು ಮುನ್ನೂರ ಹತ್ತೊಂಬತ್ತು ರನ್ ಇದಾವೆ ಇನ್ನು ನೆಕ್ಸ್ಟ್ ಯಾರು ಒಂಥರ ಡಯಾನಾ ಎಡುಲ್ಜಿ ಎಡಗೈ ಸ್ಪಿನ್ನರ್ ಆಗಿರ್ತಕ್ಕಂತಹ ಇವರು ಹತ್ತೊಂಬತ್ತರ ಎಪ್ಪತ್ತಾರರಿಂದ ಹತ್ತೊಂಬತ್ತರ ತೊಂಬತ್ ಮೂರರವರೆಗೆ ಅವಧಿಯಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಪ್ರಮುಖ ಆಟಗಾರ್ತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಇವರು ಕೂಡ ಎರಡನೇ ಈ ಒಂದು ಹಾಲ್ ಆಫ್ ದಿ ಫೇಮ್ ಪ್ರಶಸ್ತಿಗೆ ಭಾಗಿಯಾಗಿರ್ತಕ್ಕಂತಹ ಎರಡನೇದವರು ಟ್ವೆಂಟಿ ಟ್ವೆಂಟಿ ಈ ಒಂದು ಟ್ವೆಂಟಿ ಟೆಸ್ಟ್ ಪಂದ್ಯಗಳನ್ನು ಪಂದ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಇವರು ಅರವತ್ ಮೂರು ವಿಕೆಟ್ ಗಳನ್ನ ಗಳಿಸಿದ್ದಾರೆ ಜೊತೆಗೆ ಮೂವತ್ನಾಲ್ಕು ಏಕದಿನದ ಪಂದ್ಯಗಳೊಳಗಡೆ ಒಳಗಡೆ ನಲ್ವತ್ತಾರು ವಿಕೆಟ್ ಗಳನ್ನ ಪಡ್ಕೊಂಡಿದ್ದಾರೆ ಸೊ ಈಗ ಗೌರವ ಪಡೆದಿರ್ತಕ್ಕಂತಹ ಮೊದಲ ಕ್ರಿಕೆಟ್ ಮಹಿಳಾ ಆಟಗಾರ್ತಿ ಯಾರು ಅಂತಂದ್ರೆ ಈ ಒಂದು ಡಯಾನಾ ಎಡುಲ್ಜಿ ಅವರು ಸೊ ಇವ್ರಿಬ್ರಿಗೂ ಈ ಪ್ರಶಸ್ತಿ ಸಿಕ್ಕಿದೆ ಯಾವ್ದು ಅಂತಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹಾಲ್ ಆಫ್ ದಿ ಪ್ರೇಮ್ ಅಂತಕ್ಕಂತಹ ಪ್ರಶಸ್ತಿ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಬೂಕರ್ ಪ್ರಶಸ್ತಿ ಅಂತ ಹೇಳ್ತಿವಿ ಹೌದಾ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇರ್ತಕ್ಕಂತಹ ಭೂಕರ್ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತಂದ್ರೆ ಐರಿಷ್ ಕಾದಂಬರಿಕಾರರಾಗಿರ್ತಕ್ಕಂತಹ ಪೌಲ್ ಲಿಂಚ್ ಅವ್ರಿಗ ಈ ಪ್ರಶಸ್ತಿ ಸಿಕ್ಕಿದೆ ಪೌಲ್ ಲಿಂಚ್ ಅಂತ ಹೇಳ್ತೀವಿ ಹಾಗಾದ್ರೆ ಕಾದಂಬರಿ ಯಾವುದು ಅಂತಂದ್ರ ಪ್ರಾಫಿಟ್ ಸಾಂಗ್ ಅಂತಕ್ಕಂತಹ ಕಾದಂಬರಿ ಆ ಕಾದಂಬರಿಯ ರಚನೆಕಾರ ಯಾರು ಅಂತಂದ್ರ ಪೌಲ್ ಲಿಂಚ್ ಅವರು ಹಾಗಾದ್ರೆ ಬುಕರ್ ಪ್ರಶಸ್ತಿ ಅಂತಕ್ಕಂಥದ್ದು ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರ ಕೊಡ ಮಾಡತಕ್ಕಂತಹ ಅತ್ಯುನ್ನತವಾಗಿರತಕ್ಕಂತಹ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರದ ಕೊಟ್ಟಿದ್ದಾರೆ ಅಂತಾರ ಪೌಲ್ ಲಿಂಚ್ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಇನ್ನ ಕಾದಂಬರಿ ಯಾವುದು ಅಂದ್ರ ಪ್ರಾಫಿಟ್ ಸಾಂಗ್ ಅಂತಕ್ಕಂತಹ ಕಾದಂಬರಿ ಪೌಲ್ ಲಿಂಚ್ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತಾರ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಾಫಿಟ್ ಸಾಂಗ್ ಅಂತಕ್ಕಂಥ ಕಾದಂಬರಿಗೆ ಇನ್ನ ನಲ್ವತ್ತಾರು ವರ್ಷದ ಐರಿಷ್ ಕಾದಂಬರಿಕಾರರಾಗಿರ್ತಕ್ಕಂತಹ ಚಲನಚಿತ್ರಗಳ ಅಂದ್ರೆ ಈ ಒಂದು ಮೂವೀಸ್ ಗಳನ್ನ ವಿಮರ್ಶನೆ ಮಾಡ್ತಾ ಇದೇ ಒಂದು ಆ ಕಾದಂಬರಿಕಾರರಾಗಿ ಸಾಹಿತ್ಯ ಕ್ಷೇತ್ರದೊಳಗಡೆ ಸಾಧನೆ ಮಾಡಿರ್ತಕ್ಕಂತಹ ಈ ವ್ಯಕ್ತಿಗೇನ್ ಮಾಡಿದ್ದಾರೆ ಅಂತ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಎರಡನೇ ಕಾದಂಬರಿ ಬ್ಲಾಕ್ ಸ್ನೋ ಮೂರನೇ ಕಾದಂಬರಿ ಗ್ರೇಸ್ ನಾಲ್ಕನೇ ಕಾದಂಬರಿ ಬಿಯಾಂಡ್ ದಿ ಡಿ ಬಿಯಾಂಡ್ ದಿ ಸಿ ಮತ್ತು ಐದನೇ ಕಾದಂಬರಿಯಾಗಿರ್ತಕ್ಕಂತಹ ಪ್ರಾಫಿಟ್ ಸಾಂಗ್ ಬುಕರ್ ಪ್ರಶಸ್ತಿ ದೊರಕಿದೆ ಸೊ ಇವೆಲ್ಲದ್ರ ಮಧ್ಯದ ಪ್ರಶಸ್ತಿ ತಗೊಂಡಿರೋದು ಯಾವ್ದು ಅಂತಂದ್ರೆ ಅಂದ್ರೆ ಒನ್ ಬೈ ಒನ್ ನೋಡ್ತಾ ಹೋದ್ರೆ ಇವ್ರಿಗೆ ಬರ್ದಿರ್ತಕ್ಕಂಥ ಸ್ಪೆಷಲಿ ಎರಡನೇ ಕಾದಂಬರಿ ಯಾವುದು ಅಂತ ಬ್ಲಾಕ್ ಸ್ಲೋ ಅಂತಕ್ಕಂಥದ್ದು ಮೂರನೇ ಕಾದಂಬರಿಯಾಗಿ ಗ್ರೇಸ್ ನಾಲ್ಕನೇ ಕಾದಂಬರಿಯಾಗಿ ಬಿಯಾಂಡ್ ದಿ ಸಿ ನೆಕ್ಸ್ಟ್ ಯಾವ್ದು ಅಂದ್ರೆ ಐದನೇ ಕಾದಂಬರಿಯಾಗಿ ಪ್ರಾಫಿಟ್ ಸಾಂಗ್ ಸೊ ಇಷ್ಟು ಏನಾಗಿದ್ದಾವ ಅಂತಂದ್ರೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ತಗೊಂಡಿದಾವೆ ಹಾಗಾದ್ರೆ ಬೂಕರ್ ಪ್ರಶಸ್ತಿ ಬಗ್ಗೆ ನೋಡ್ಬೇಕು ಅಂತಂದ್ರೆ ಈ ಬೂಕರ್ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದ್ರೆ ಐದು ಸಾವಿರ ಫೌಂಡ್ಗಳು ಸೊ ಮೊತ್ತ ಎಷ್ಟು ಅಂತಂದ್ರೆ ಐದು ಸಾವಿರ ಫೌಂಡ್ ಅಂತಂದ್ರೆ ಇದ್ರ ಮೊತ್ತ ಇದೆ ಇನ್ನ ಪ್ರಶಸ್ತಿ ಇತರೆ ಹೆಸರುಗಳು ಅಂತ ನೋಡಿದಾಗ ಬುಕರ್ ಪ್ರೈಸ್ ಫಾರ್ ಫಿಕ್ಷನ್ ಬುಕರ್ ಮೆಕನಲ್ ಪ್ರೈಸ್ ಅಂತ ಹೇಳ್ತೀವಿ ಸೊ ಇನ್ನಿತರ ಹೆಸರು ಮೇಲ್ಗಡೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಮೊದಲ ಪ್ರಶಸ್ತಿ ನೀಡಿಕೆ ಮತ್ತು ಸದಸ್ಯ ನೀಡ್ತಕ್ಕಂಥವ್ರು ಹತ್ತೊಂಬತ್ತರ ಅರವತ್ತೊಂಬತ್ತರಿಂದ ಏನ್ ಮಾಡಿದ್ದಾರೆ ಅಂತರ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ತರ ಅರವತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಮ್ಯಾನ್ ಗ್ರೂಪ್ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಕ್ರಾಂಕ್ ಸ್ಟಾರ್ಟ್ ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಫೌಂಡೇಶನ್ ದವರು ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇದಾರೆ ಮೊದಲ ಪ್ರಶಸ್ತಿ ಪುರಸ್ಕೃತರ ಯಾರು ಅಂತಾರ ಪಿ ಹೆಚ್ ನ್ಯೂಬೈ ಕಾದಂಬರಿ ಯಾವುದು ಅಂತ ಸಮಥಿಂಗ್ ಟು ಆನ್ಸರ್ ಫಾರ್ ಅಂತಕ್ಕಂಥ ಕಾದಂಬರಿಗೆ ಮೊದಲ ಬುಕರ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಯಾರು ಅಂತಾರ ಪಿ ಹೆಚ್ ನ್ಯೂಬೈ ಅಂತಕ್ಕಂಥವ್ರು ಯಾವ ಕಾದಂಬರಿಗೆ ಅಂತಂದ್ರೆ ಸಮಥಿಂಗ್ ಟು ಆನ್ಸರ್ ಫಾರ್ ಅಂತಕ್ಕಂಥ ಕಾದಂಬರಿಗೆ ತಗೊಳ್ತಾರೆ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ಪುರಸ್ಕೃತರ ಯಾರು ಅಂತಾರ ಶಹನ್ ಕರುಣಾ ತಿಲಕ್ ಅವರು ಯಾವ ಕಾದಂಬರಿಗೆ ಅಂತಂದ್ರೆ ದಿ ಸೆವೆನ್ ಮೂನ್ ಅಂತಕ್ಕಂತಹ ಕಾದಂಬರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಸೆವೆನ್ ಮೂನ್ ಅಂತಕ್ಕಂತಹ ಕಾದಂಬರಿಗೆ ಈ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರೊಳಗಡೆ ಪ್ರೊಫಿಟ್ ಪ್ರಾಫಿಟ್ ಸಾಂಗ್ ಅಂತಕ್ಕಂತಹ ಕಾದಂಬರಿಗೆ ಪೌಲ್ ಲಿಂಚ್ ಅವರು ಈ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಯಾವುದು ಅಂತರ ಬುಕರ್ ಪ್ರಶಸ್ತಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡತಕ್ಕಂತ ಮತ್ತೊಂದು ಪ್ರಕಾಶ್ ಇದೇ ಒಂದು ಬುಕರ್ ಪ್ರಶಸ್ತಿ ಒಳಗಡೆ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಅಂತಕ್ಕಂಥದ್ದು ಒಂದು ಒಂದ್ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾರೆ ಸೊ ಹಾಗಾದ್ರೆ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ಐವತ್ತು ಸಾವಿರ ಫೌಂಡ್ ಗಳನ್ನ ಒಳಗೊಂಡಿದೆ ಪ್ರಶಸ್ತಿಯ ಮೊತ್ತ ಎಷ್ಟು ಅಂತಂದ್ರೆ ಐವತ್ತು ಸಾವಿರ ಫೋಂಡ್ಗಳು ಹಾಗಾದ್ರೆ ಇತರ ಹೆಸರುಗಳೇನು ಅಂತ ಮ್ಯಾನ್ ಬುಕರ್ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಹೇಳ್ತೀವಿ ಇದನ್ನ ಇಂಟರ್ನ್ಯಾಷನಲ್ ಬುಕರ್ ಅಂತ ಏನ್ ಕರಿತೀವಿ ಅದೇ ರೀತಿ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಕೂಡ ಕರೀತಾರೆ ಪ್ರಶಸ್ತಿ ನೀಡಿದವರು ಯಾರು ಅಂತಾರ ಮ್ಯಾನ್ ಗ್ರೂಪ್ ಅಂತಕ್ಕಂಥ ಸಂಸ್ಥೆ ಈ ಪ್ರಶಸ್ತಿಯನ್ನು ನೀಡುತ್ತೆ ಅಂಡ್ ಮೊದಲ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತಂದ್ರೆ ಅಲ್ಬೇನಿಯಾ ದೇಶದ ಸಾಹಿತ್ಯ ಆಗಿರ್ತಕ್ಕಂಥ ಇಸ್ಮಾಯಿಲ್ ಖಧಾರೆ ಏನ್ ಮಾಡ್ತಾರೆ ಅಂತಾರ ಈ ಪ್ರಶಸ್ತಿನ ತಗೊಳ್ತಾರೆ ಯಾರು ಅಂದ್ರ ಅಲ್ಬೇನಿಯಾ ದೇಶದ ಸಾಹಿತಿ ಆಗಿರ್ತಕ್ಕಂಥ ಇಸ್ಮಾಯಿಲ್ ಖದಾರೆ ಅಂತಕ್ಕಂಥವ್ರು ಈ ಪ್ರಶಸ್ತಿನ ತಗೊಳ್ತಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ನೋಡಿದ್ರೆ ಗೀತಾಂಜಲಿ ಶ್ರೀ ಕಾದಂಬರಿ ಅಂದ್ರೆ ಗೀತಾಂಜಲಿ ಶ್ರೀ ಅವರು ಈ ಪ್ರಶಸ್ತಿ ತಗೋತಾರೆ ಭಾರತೀಯ ಸೊ ಹಾಗಾದ್ರೆ ಯಾವ ಒಂದು ಕಾದಂಬರಿಗೆ ಅಂತಾರ ಟಾಂಬ್ ಆಫ್ ಸ್ಯಾಂಡ್ ಅಂತಕ್ಕಂತಹ ಕಾದಂಬರಿಗೆ ಯಾರು ತಗೊಂಡಿದ್ರು ಅಂದ್ರೆ ಗೀತಾಂಜಲಿ ಶ್ರೀ ಅವರು ತಗೊಂಡಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಶಸ್ತಿಯನ್ನ ಯಾರು ಈ ಒಂದು ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಶಸ್ತಿ ಪುರಸ್ಕೃತ ಯಾರು ಅಂತರ ಬಲ್ಗೇರಿಯಾ ದೇಶದ ಲೇಖಕರಾಗಿರ್ತಕ್ಕಂತಹ ಜಿಯೋರ್ಜಿ ಫೋಸ್ಟೆಡಿನ ಅವ್ರು ಏನ್ ಮಾಡಿದ್ದಾರೆ ಅಂತಾರೆ ಈ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಇವರು ಯಾವ ಕಾದಂಬರಿಗೆ ಅಂತರ ಟೈಮ್ ಶೆಲ್ಟರ್ ಅಂತಕ್ಕಂತಹ ಕಾದಂಬರಿಗೆ ಸೊ ಟೈಮ್ ಶೆಲ್ಟರ್ ಅಂತಕ್ಕಂತಹ ಕಾದಂಬರಿಗೆ ಈ ಪ್ರಶಸ್ತಿನ ತಗೊಂಡಿದ್ದಾರೆ ಮ್ಯಾನ್ ಬುಕರ್ ಯಾರಿಗೆ ಮ್ಯಾನ್ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಪ್ರೈಸ್ ಯಾರಿಗೆ ಅನ್ನೋದು ಇರ್ಲಿ ಗೊತ್ತಿರ್ಲಿ ಸೊ ಮ್ಯಾನ್ ಬುಕರ್ ಪ್ರೈಸ್ ಯಾರಿಗೆ ಅಂತ ಫೌಲಿ ಲಿಂಚ್ ಅವರಿಗೆ ಪ್ರಾಫಿಟ್ ಸಾಂಗ್ ಗೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅನ್ನು ಎರಡ್ ಸಾವಿರದ ಇಪ್ಪತ್ ಮೂರಡೆ ತಗೊಂಡವ್ರು ಯಾರು ಅಂದ್ರೆ ಬಲ್ಗೇರಿಯಾ ದೇಶದ ಲೇಖಕರಾಗಿರ್ತಕ್ಕಂಥ ಜೋರ್ಜಿ ಗೊಸ್ಪೋಡಿನ ಅವರು ತಗೊಂಡಿದ್ದಾರೆ ಅಂಡ್ ಯಾವ ಕಾದಂಬರಿಗೆ ಅಂತಾರೆ ಟೈಮ್ ಶೆಲ್ಟರ್ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಭಾರತೀಯ ಈ ಒಂದು ಸಾಹಿತಿ ಆಗಿರ್ತಕ್ಕಂತಹ ಆ ಗೀತಾಂಜಲಿ ಶ್ರೀ ಅವರು ತಗೊಂಡಿದ್ರು ಅಂಡ್ ಯಾವ ಕೃತಿಗೆ ಅಂತ ಟಾಂಬ್ ಆಫ್ ದಿಸ್ ಟಾಂಬ್ ಆಫ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಈ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಸೊ ಇವಿಷ್ಟು ಏನು ಅಂತಂದ್ರೆ ನೊಬೆಲ್ ಅವಾರ್ಡ್ಸ್ ದಾದಾ ಸಾಹೇಬ್ ಫಾಲ್ಕೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಈ ಒಂದು ನೆಕ್ಸ್ಟ್ ಯಾವ್ದು ಅಂತಂದ್ರ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೋಡಿದ್ವಿ ಆಮೇಲೆ ಭಾರತೀಯ ವಿಜ್ಞಾನಿ ವಿಜ್ಞಾನಿ ಆಗಿರ್ತಕ್ಕಂಥ ಇವ್ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಆಗಿರ್ಬೋದು ವಿಶ್ವ ಆಹಾರ ಪ್ರಶಸ್ತಿಯನ್ನು ನೋಡಿದ್ವಿ ಅದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೋಡಿದ್ವಿ ನೆಕ್ಸ್ಟ್ ಹಾಲ್ ಆಫ್ ದಿ ಪ್ರೇಮ್ ಪ್ರಶಸ್ತಿ ನೆಕ್ಸ್ಟ್ ಬೂಕರ್ ಪ್ರೈಝು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅಂತ ಹೇಳ್ತೀವಿ ಸೊ ಇವಿಷ್ಟು ಪ್ರೈಸಸ್ಗಳು ನಮಗೆ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳ್ತೀವಿ ಇದರದ ಎರಡನೇ ಪಾರ್ಟು ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಶಸ್ತಿಗಳು ಅಂಡ್ ಇಲ್ಲಿತನ ಯಾವ್ಯಾವ ಪ್ರಶಸ್ತಿ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಇದ್ರೊಳಗಡೆ ಸಿಗುತ್ತೆ ಅಂಡ್ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Редактор субтитров А.Семкин Корректор А.Егорова